ಎಸ್ ಕಂಬಳ ಬಿಕ್ಕಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ. ಕಂಬಳ ದಕ್ಷಿಣ ಕನ್ನಡದ ಜನಪದೀಯ ಕ್ರೀಡೆಗಳ ಜೀವನಾಡಿ. ಈ ನಿಟ್ಟಿನಲ್ಲಿ ಕಂಬಳವನ್ನ ಉಳಿಸಿಕೊಳ್ಳುವುದು ಪ್ರತಿಯೊಬ್ಬ ಕರಾವಳಿಗನ ಜವಾಬ್ದಾರಿಯಾಗಿರುತ್ತೆ. ಆದರೆ ಜಲ್ಲಿಕಟ್ಟು ವಿಚಾರಕ್ಕೆ ಸಂಪೂರ್ಣ ತಮಿಳುನಾಡು ಸಿಡಿದೆದ್ದಂತೆ ಕಂಬಳವನ್ನು ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣ ಕರ್ನಾಟಕ ಸಿಡಿದೇಳುವಲ್ಲಿ ವಿಫುಲವಾಯಿತು ಅಂತ ಹೇಳಬಹುದು. ಬಹುತೇಕ ಸಂದರ್ಭಗಳಲ್ಲಿ ಚಿತ್ರದ ರಂಗದ ತಾರೆಯರಿರಬಹುದು, ರಾಜಕೀಯ ಮುಖಂಡರುಗಳಿರಬಹುದು, ಕಂಬಳದ ವಿಚಾರವಾಗಿ ಯಾವುದೇ ರೀತಿಯ ಸೊಲ್ಲನ್ನು ಎತ್ತುತ್ತಾನೇ ಇಲ್ಲ. ಕಂಬಳ ನಿಷೇಧ ಅನ್ನುವಂತಹದ್ದು ಕರಾವಳಿಯ ಬಹುತೇಕ ಜನಪದೀಯ ಕ್ರೀಡೆಯ ಉಸಿರಾಗಿದೆ ಅನ್ನುವುದನ್ನು ಇಡೀ ಕರ್ನಾಟಕ ಮರೆತಾಗಿದೆ. ಈ ನಿಟ್ಟಿನಲ್ಲಿ ಕಂಬಳವನ್ನು ನಿಷೇಧ ಮಾಡಿದರೆ ದಕ್ಷಿಣ ಕನ್ನಡಿಗರ ಭಾವನೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ಭಾವನೆಗಳಿಗೆ ಎಷ್ಟರ ಮಟ್ಟಿಗೆ ಪೆಟ್ಟಾಗಲಿದೆ ಅನ್ನುವಂಥದ್ದು ಬಹುಶಃ ಬೇರೆ ಯಾವುದೇ ಎನ್ ಜಿ ಒಗಳಿಗೆ ತಿಳಿದಿರಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕಂಬಳವನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಮೇಲಿರುವಂತಹ ಸವಾಲುಗಳೇನು, ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಗಳೇನು, ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಕುಕ್ಕಂದೂರು ಶಂಕರ್ ಬೆಟ್ಟನ ರವೀಂದ್ರ ಕುಮಾರ್ ಅವರಿದ್ದಾರೆ, ಜಿಲ್ಲಾ ಕಂಬಳ ಸಮಿತಿ ತೀರ್ಪುಗಾರರ ಸಂಚಾಲಕರು. ಇವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್ ಸರ್, ಜಲ್ಲಿಕಟ್ಟು ಪ್ರಕರಣ ಆದ ಮೇಲೆ ಇದೀಗ ಮತ್ತೆ ಕಂಬಳ ಏನು ಚರ್ಚೆಗೆ ಬಂದಿರುವಂತಹದ್ದು, ಸೊ ಈ ನಿಟ್ಟಿನಲ್ಲಿ ಕಂಬಳವನ್ನು ಉಳಿಸಿಕೊಳ್ಳುವಲ್ಲಿ ನಾವೆಷ್ಟು ಸಮರ್ಥರಾಗಿದ್ದೇವೆ ಈಗ ಅಂತ? ಕಂಬಳ ಕ್ರೀಡೆ ಅಂತ ಹೇಳುವಂಥದ್ದು ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ ಅಂತ ಹೇಳೋದಕ್ಕಿಂತಲೂ ಅದೊಂದು ಧಾರ್ಮಿಕ ಆಚರಣೆ. ಬಹುಶಃ ತಲತಲಾಂತರದಿಂದ ಅದು ನೂರಾರು ಹತ್ತಾರು ಏನಂತೇಳಿದ್ರು ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂಥ ಒಂದು ಜಾನಪದ ಕ್ರೀಡೆ ಮತ್ತು ಒಂದು ಧಾರ್ಮಿಕ ಆಚರಣೆ. ಬಹುಶಃ ಈ ಜಿಲ್ಲೆಯಲ್ಲಿ ಅಂದರೆ ಕರಾವಳಿ ಕರ್ನಾಟಕದ ದಕ್ಷಿಣ ಐವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಕಾಸರಗೋಡು ಸೇರಿದಂತೆ ಈ ಜಿಲ್ಲೆಯಲ್ಲಿ ಇದನ್ನು ಆಚರಣೆ ಮಾಡುವಂಥದ್ದು. ಯಾವುದೋ ತೊಂದರೆಗಳಿದೆ, ಅತ್ಯಂತ ಒಳ್ಳೆ ರೀತಿಯಲ್ಲಿ ಅದು ಎರಡು ವಿಭಾಗ ಅಂದರೆ ಒಂದು ಸಾಂಪ್ರದಾಯಿಕ ಕಂಬಳ ಮತ್ತೊಂದು ಆಧುನಿಕ ಕಂಬಳ ರೀತಿಯಲ್ಲಿ ಕಂಬಳಗಳು ನಡೀತಾ ಬರ್ತಾ ಇತ್ತು. ಸೊ ಕಳೆದೊಂದು ಮೂರು ನಾಲ್ಕು ವರ್ಷದಿಂದ ಸ್ವಲ್ಪ ಈ ಕಂಬಳ ಕ್ರೀಡೆಯ ಬಗ್ಗೆ ಒಂದು ನೀವು ಹೇಳಿದಾಗೆ ಎನ್ ಜಿ ಒಗಳು ಪೇಟ ಎಂಬ ಸಂಸ್ಥೆ ಇರ್ಬೋದು, ಪ್ರಾಣಿದಯ ಸಂಘಗಳಿರ್ಬೋದು, ಒಂದು ರೀತಿ ಹಿಂಸೆಯ ವಾತಾವರಣ ನಿರ್ಮಾಣ ಆಗ್ತಾ ನಿಟ್ಟಿನಲ್ಲಿ ಕೋರ್ಟ್ಗೆ ಹೋಗಿರುವಂಥದ್ದು. ಈ ಬಗ್ಗೆ ನಾವು ಈ ಜಿಲ್ಲೆಯ ಎರಡು ಜಿಲ್ಲೆಯ ಒಂದು ಸಮಿತಿ ಇದೆ, ಕಂಬಳ ಸಮಿತಿ ಅಂತ ಇದೆ, ಅವಿಜೇತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಂಬಳ ಸಮಿತಿ ಅಂತ ಇದೆ ಮತ್ತು ಸ್ಥಳೀಯವಾಗಿ ಕಂಬಳ ನಿರ್ವಹಣೆ ಮಾಡಲಿಕ್ಕೆ ಸ್ಥಳೀಯ ಸಮಿತಿಗಳಿದೆ. ಇವೆಲ್ಲ ಸೇರಿಕೊಂಡು ನಾವು ಕೋರ್ಟನ್ನು ನಾವು ಕೂಡ ಕೋರ್ಟ್ ಮೆತ್ತಿಳಿದ್ದೀವಿ, ನಮಗೆ ನ್ಯಾಯ ದೊರಕಿಸಿಕೊಡಬೇಕು, ಇದರಲ್ಲಿ ಹಿಂಸೆ ಎಂಬುದಿಲ್ಲ, ಇದು ಧಾರ್ಮಿಕ ಆಚರಣೆ, ಅದರಿಂದ ಇದನ್ನು ನಡೆಸಲಿಕ್ಕೆ ನಮಗೆ ಅವಕಾಶ ಕೊಡಬೇಕಂತ ನಾವು ಎರಡು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ಬಾರಿ ನಮಗೆ ಆ ಹೋರಾಟದಲ್ಲಿ ಜಯ ಸಿಕ್ಕಿ ಕಳೆದ ವರ್ಷ ಕಂಬಳ ಆಚರಣೆ ಮಾಡಲಿಕ್ಕೆ ಪ್ರತಿ ನಮ್ಮ ದಿನಾಂಕಗಳು ನಿಗದಿ ಮಾಡಿ ಕಂಬಳ ಮಾಡಲಿಕ್ಕೆ ನಮಗೆ ಅವಕಾಶಗಳು ಸಿಕ್ಕಿದೆ. ಮತ್ತೆ ಒಂದು ಬಾರಿಗೆ ಅವರಿಗೆ ನಮ್ಮ ಏನು ನಮ್ಮ ನ್ಯಾಯಾಲಯದಲ್ಲಿ ಮತ್ತೆ ದಾವೆ ಹೂಡಿದರೆ ಅವರಿಗೆ ಅವರ ಪರವಾಗಿ ಒಂದು ತಡೆ ಕೋರಿ ಈಗ ಕಂಬಳ ಈ ವರ್ಷ ಅಂದರೆ 2015-16 ವರ್ಷಕ್ಕೆ ನಮಗೆ ಈ ಜಿಲ್ಲೆಯಲ್ಲಿ ಕಂಬಳ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಈಗ ಜಲ್ಲಿಕಟ್ಟು ಪ್ರಮುಖವಾಗಿ ಕಂಬಳಕ್ಕೆ ನಿಷೇಧ ಬಂದಿರುವಂಥದ್ದು ಜಲ್ಲಿಕಟ್ಟಿನಲ್ಲಿ ಇರುವಂಥ ಹಿಂಸೆ ಕಂಬಳದಲ್ಲಿ ಇದೆ ಎಂಬುದನ್ನು ಪ್ರತಿಪಾದನೆ ಮಾಡಿದ್ದಾರೆ. ನಿಜವಾಗಲೂ ನೋಡಬೇಕಂದ್ರೆ ಜಲ್ಲಿಕಟ್ಟು ಬೇರೆನೆ, ಕಂಬಳ ಬೇರೆನೆ, ಕಂಬಳದ ಆಚರಣೆ ಬೇರೆನೆ, ಜಲ್ಲಿಕಟ್ಟು ಬೇರೆನೆ. ಜಲ್ಲಿಕಟ್ಟಿನಲ್ಲಿ ಅದು ಹೋರಿಗಳನ್ನು ಬೆದರಿಸಿ ಅವ್ರನ್ನ ಓಡಿಸಿ ಅವ್ರಿಗೇನು ಮಾಡುವಂಥ ರೀತಿ ಅದು ತಮಿಳುನಾಡಲ್ಲಿ ಮತ್ತು ಬೇರೆ ಬೇರೆ ಕಡೆ ದೇಶದ ಬೇರೆ ಕಡೆ ಇದೆ. ಆದರೆ ಕಂಬಳ ಎನ್ನುವಂಥ ಕ್ರೀಡೆ ಅದು ಮಾತ್ರ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ, ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಮಾಡುವಂಥ ಒಂದು ಧಾರ್ಮಿಕ ಆಚರಣೆ ಹಿನ್ನೆಲೆ ಇರುವಂಥ ಒಂದು ಕ್ರೀಡೆ ಕಂಬಳ ಕ್ರೀಡೆ. ಯಾಕಂತೇಳಿದರೆ ತುಳುನಾಡಿನಲ್ಲಿ ದೈವ ಆರಾಧನೆ, ದೇವತಾ ಆರಾಧನೆ, ನಾಗಾರಾಧನೆ ಇದೆ. ಈ ಎಲ್ಲ ಆರಾಧನೆಗಳ ಜೊತೆಗೆ ಹಿಂದಿನ ಕಾಲದ ಅರಸು ಮನೆತನಗಳಂತ ಇದೆ. ಅರಸು ಮನೆತನಗಳಲ್ಲಿ ಗುತ್ತಿನ ಮನೆಗಳಲ್ಲಿ ಆಚರಣೆ ಮುಖಾಂತರ ಅದು ದೈವಾರಾಧನೆ ಜೊತೆಗೆ ನಡೆಸ್ಕೊಂಡು ಬರುವಂಥ ಸಾಂಪ್ರದಾಯಿಕ ಕ್ರೀಡೆ. ಆ ಕ್ರೀಡೆಗೆ ಇವತ್ತು ಕೂತು ಬಂದಿರುವಂಥದ್ದು ಈ ಜಿಲ್ಲೆಯ ಕರಾವಳಿ ಜಿಲ್ಲೆಯ ನಮ್ಮ ಎಲ್ಲ ರೈತಾಪಿ ಜನರ ಒಂದು ಕ್ರೀಡೆ ಆಗಿರೋದ್ರಿಂದ ಆ ರೈತಾಪಿ ಜನರ ಎಲ್ಲರಿಗೆ ನೋವು ತಂದಿದೆ. ಇದನ್ನು ನಾವು ಯಾವುದೇ ರೀತಿಯ ರಾಜಕೀಯ ಹಿನ್ನೆಲೆಯಲ್ಲಿ ಆಗಲಿ, ಯಾವುದೇ ಧರ್ಮದ ಹಿನ್ನೆಲೆಯಾಗಲಿ, ಯಾವುದೇ ಜಾತಿ ಧರ್ಮದ ಹಿನ್ನೆಲೆಯಲ್ಲಿ ನಾವು ಆಚರಣೆ ಮಾಡೋದಿಲ್ಲ. ಎಸ್, ಈ ಬಗ್ಗೆ ಒಂದು ಕಾಲ್ ಇದೆ. ಹಲೋ 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 ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಏನು ದಕ್ಷಿಣ ಕನ್ನಡದ ಜನಪದೀಯ ಕ್ರೀಡೆಗಳ ಉಸಿರಾಗಿರುವಂತಹ ಕಂಬಳವನ್ನು ಉಳಿಸಿಕೊಳ್ಳುವಲ್ಲಿ ಏನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕದ ಇತರ ಭಾಗದ ಜನತೆ ಬೆಂಬಲ ಕೊಡೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನುವಂತಹದ್ದು ಜಲ್ಲಿಕಟ್ಟು ವಿಚಾರವಾಗಿ ನೋಡಿದಾಗ ಸಾಬೀತಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದ ಇತರ ಭಾಗದವರು ನಮಗೆ ಸಪೋರ್ಟ್ ಬೆಂಬಲ ಮಾಡಬಹುದು, ಆದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನು ಇದ್ರ ಬಗ್ಗೆ ದೊಡ್ಡ ಪ್ರತಿಭಟನೆ ಮಾಡುವ ಅಂತ ನಾವು ಸಾಗಬೇಕಾಗಿದೆ. ಈಗ ತಮಿಳುನಾಡಿನಲ್ಲಿ ಅತ್ಯಂತ ದೊಡ್ಡ ಪ್ರತಿಭಟನೆ
ಅದನ್ನೇ ಅಲ್ಲಿಯ ಜನ ಮಾಡಿದಾಗ ಅದಕ್ಕೆ ಒಂದು ಉತ್ತಮವಾದ ಏನು ರಿಸಲ್ಟ್ ಬಂದಿದೆ ಅಂತ ಎಲ್ಲರಿಗೆ ಗೊತ್ತಿದೆ. ಎಸ್, ಖಂಡಿತ. ಜನರ ಹೋಗುತ್ತದೆ ಇದ್ರು ಯಾವುದೇ ಸರ್ಕಾರಗಳು ಯಾವುದೇ ಕೋರ್ಟ್ಗಳು ಅದರ ವಿರುದ್ಧವಾಗಿ ಹೋಗುದಿಲ್ಲ ಅಂತ ನನ್ನ ನಂಬಿಕೆ. ಎಸ್, ಕಂಬಳ ಅನ್ನೋದು ಈ ದಕ್ಷಿಣ ಕನ್ನಡ ಅಂತ ಅಲ್ಲ, ರೈತರದ್ದು ಅದೊಂದು ಉಸಿರು. ಎಸ್, ಹಲೋ. ಎಸ್ ಸರ್, ಹೇಳಿ ಹೇಳಿ. ರೈತರ ಉಸಿರಾಗಿರೋದು ಅದು ಕ್ರೀಡಾಕೂಟ ರೈತರಿಗೆ. ಎಸ್, ಖಂಡಿತ. ಅದರಲ್ಲಿ ವಿಶೇಷ ಏನಿಲ್ಲ, ಅದು ಒಂದು ಒಂದು ಸಂಪ್ರದಾಯ, ಒಂದು ಪದ್ಧತಿ, ಮತ್ತೆ ಜಾನುವಾರುಗಳನ್ನ ಉತ್ತಮವಾಗಿ ಸಾಕಲು ಒಂದು ಪ್ರೇರಣೆ ನೀಡುವಂತ ಕಂಬಳದ ಕೋಣೆಗಳನ್ನು ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಎಸ್, ಖಂಡಿತ. ಅದು ಜನರಿಗೆ ಏನು ಅನ್ಯಾಯ ಮಾಡುವಂತದ್ದಲ್ಲ, ಅದು ಕಂಬಳಕ್ಕೆ ಆ ಕೋಣೆಗಳನ್ನು ತಯಾರು ಮಾಡುವ ರೀತಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಕ್ರೀಡಾಪಟುಗಳನ್ನು ಕೂಡ ಆ ರೀತಿ ತಯಾರು ಮಾಡುವುದಿಲ್ಲ. ನಿಜ ನಿಜ. ಅದರ ಬಗ್ಗೆ ಏನೋ ಗೊತ್ತಿಲ್ಲದೆ ಏನೋ ಅನಾಹುತ ಸಂಭವಿಸಬಹುದು. ಯಾರೋ ಕೋಣೆಗೆ ಹೊಡಿತಾರೆ, ನಾವು ಕೂಡ ಮನೆಯಲ್ಲಿ ಮಕ್ಕಳ ಅನ್ಯಾಯ ಮಾಡಿದ್ರೆ ಸಣ್ಣ ಪುಟ್ಟ ಏನಾರು ಮಕ್ಕಳಿಗೆ ಜೋರು ಮಾಡುದು ಅಥವಾ ಹೊಡಿಯುದು ಅಂತ ಕೆಲಸ ಮಾಡ್ತೇವೆ ಅಷ್ಟೇ, ಅಲ್ಲಿ ಇರುವುದು ಏನಿಲ್ಲ. ಎಸ್, ನಿಜ. ಸ್ನೇಹಿತವಾಗಿ ರೈತರಿಗೆ ಮಾಡಿದಂತ ಅನ್ಯಾಯ ಆಗ್ತದೆ ಕಂಬಳವನ್ನು ನಿಲ್ಲಿಸಿದ್ರೆ. ರೈತ ಚಟುವಟಿಕೆಗಳಿಗೆ ಪ್ರೋತ್ಸಾಹದಾಯಕವಾದ ಕಂಬಳ ನಡೀಲೇಬೇಕು. ನಾನು ರೈತ ಮೋರ್ಚಾದ ಉಡುಪಿ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ, ರೈತರ ಪರವಾಗಿ ಹೋರಾಟಕ್ಕೆ ಇಲ್ಲಿ ಕಂಬಳ ಸಮಿತಿಯವರೆಲ್ಲ ಇದ್ದಾರೆ. ಅಲ್ಲಿ ನಮ್ಮ ರವೀಂದ್ರ ಬಡಿವಾಳ್ರ ಅಂತ ಕಂಬಳದ ದೊಡ್ಡ ಪಟು, ಅವರು ಆ ಭಾಗದಲ್ಲಿ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಇರ್ಬೇಕಂತ ಅನ್ಸುತ್ತೆ. ಎಸ್, ಹೌದು ಸರ್. ನಾನು ಟಿವಿ ನೋಡ್ತಾ ಇಲ್ಲ, ಬೇರೆ ಕಡೆ ಇದ್ದೇನೆ. ಎಸ್ ಸರ್. ಆದ್ರೂ ಅಂತ ದೊಡ್ಡ ಒಂದು ಸಂಘಟನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದೆ. ಆ ಕಂಬಳದ ಪರವಾದ ಹೋರಾಟಕ್ಕೆ ಅವರು ಧ್ವನಿ ಕೊಡಬೇಕು, ನಾವೆಲ್ಲ ಬೆಂಬಲ ಕೊಡ್ತೇವೆ. ಇಡೀ ರೈತಾಪಿ ಎರಡು ಜಿಲ್ಲೆಯ ರೈತರು ಒಟ್ಟಾಗಿ ಹೋರಾಟವನ್ನ ನಡೆಸಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಎಸ್ ಸರ್. ಆದ್ರೆ ಈ ನಿಟ್ಟಿನಲ್ಲಿ ಏನು ನಾವು ಈ ಹಿಂದಿನ ದಿನಗಳಲ್ಲಿ ನೋಡಿದ್ವಿ, ಕಂಬಳಕ್ಕೆ ಕೆಲವು ರಾಜಕೀಯ ಮುಖಂಡರುಗಳು ಬಂದ್ರು, ಕೆಲವು ರಾಜಕೀಯ ಮುಖಂಡರುಗಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಂಬಳವನ್ನ ಒಲಿಂಪಿಕ್ಸ್ಗೆ ಕೂಡ ಕಳಿಸ್ಬೇಕು ಅನ್ನುವಂತ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಈಗ ಕಂಬಳ ನಿಷೇಧಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಅವ್ರು ಯಾರು ಕೂಡ ಸೊಲ್ಲೆತ್ತಾ ಇಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಈಗ ಏನಂದ್ರೆ ಈ ಮಾಧ್ಯಮದಿಂದಲೇ ನಾವು ಇದನ್ನ ಹೆಚ್ಚಿನದನ್ನ ಕಲಿಬೇಕು. ಮಾಧ್ಯಮ ಸಮಾಜವನ್ನ ಪ್ರೋತ್ಸಾಹ ಮಾಡಿ ಇಂತ ಚಟುವಟಿಕೆಗಳನ್ನ ಎಲ್ಲ ನಾಯಕರಿಗೂ ಇದಕ್ಕೆ ಮುಂದೆ ಬರುವಂತೆ ನೀವೆಲ್ಲ ಒಂದು ಮಾರ್ಗದರ್ಶಕರಾಗ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಆದ್ರೆ ಯಾವುದೇ ರಾಜ್ಯ ಯಾವುದೇ ಪಕ್ಷದ ರಾಜಕಾರಣಿಗಳು ಇದರಲ್ಲಿ ಪಕ್ಷ ಅಂತ ಬರೋದಿಲ್ಲ. ನಿಜ. ನಮ್ಮ ಕಾರ್ಕಳ ಭಾಗದಲ್ಲಿ ಮೀಯಾರಿನ ನಮ್ಮ ಈ ಭಾಗದಲ್ಲಿ ದೊಡ್ಡ ಕಂಬಳವನ್ನ ಸ್ಟೇಡಿಯಂ ತರ ಮಾಡಿದ್ದಾರೆ ನಮ್ಮ ಕಾರ್ಕಳದ ಶಾಸಕರು ಸುನೀಲ್ ಕುಮಾರ್ ಅಂತೆ. ಬೇರೆ ಬೇರೆ ಭಾಗದಲ್ಲಿ ಮಂಗಳೂರಿನಲ್ಲಿ ಕೂಡ ಈ ರೀತಿಯ ದೊಡ್ಡ ಚಟುವಟಿಕೆ ನಡೀತಾ ಇದೆ. ಎಸ್, ಖಂಡಿತ. ಆದ್ರೆ ಎಲ್ಲರೂ ಇದರ ಪರವಾಗಿದ್ದಾರೆ. ಯಾವುದೇ ರಾಜಕೀಯದಲ್ಲಿ ನೀವು ತಿಳ್ಕೊಬೇಡಿ, ರಾಜಕೀಯದ ಬಣ್ಣವೇ ಬೇಡ ಇದಕ್ಕೆ. ಎಸ್, ಇದು ಸಾಮೂಹಿಕ ಹೋರಾಟ ಆಗ್ಬೇಕು, ಇದು ರೈತರ ಪರವಾದಂತ ಹೋರಾಟ ಆಗ್ಬೇಕು, ಇಲ್ಲಿಯ ಸಂಸ್ಕೃತಿ ಇದನ್ನ ಉಳಿಸುವಂತ ಕೆಲಸ ಆಗ್ಬೇಕಾಗಿದೆ. ಎಸ್ ಸರ್. ಈ ನಿಟ್ಟಿನಲ್ಲಿ ಸರ್ಕಾರದ ನಿಲುವು ಏನಿರಬಹುದು ಅಂತ? ಸರ್ಕಾರ ತನ್ನಷ್ಟಕ್ಕೆ ಬರ್ತದೆ. ಸರ್ಕಾರ ನಾವೇ ರಚನೆ ಮಾಡಿದಂತ ಸರ್ಕಾರ, ಸರ್ಕಾರ ಬೇರೆ ಎಲ್ಲಿಂದ ಬಂದ ಸರ್ಕಾರಗಳಲ್ಲ, ಯಾವುದೇ ಸರ್ಕಾರ ಇದ್ರು. ಎಸ್. ಆದ್ರೆ ಈ ಭಾಗದ ಅವಳಿ ಜಿಲ್ಲೆಯ ಜನ ಧ್ವನಿ ಎತ್ತಿದಾಗ ಅದು ಸಂಪೂರ್ಣ ನ್ಯಾಯ ನಮ್ಮ ಪರವಾಗಿ ಆಗ್ತದೆ. ಜಲ್ಲಿಕಟ್ಟು ಇವತ್ತು ಯಾವ ರೀತಿ ತಮಿಳುನಾಡಿಗೆ ನ್ಯಾಯಪರವಾಗಿ ಅವಧಿ ಸಿಕ್ಕಿದೆಯಾ, ಅದರಲ್ಲಿ ಅದು ಜಲ್ಲಿಕಟ್ಟು ಮತ್ತು ಕಂಬಳಕ್ಕೆ ಹೋಲಿಕೆ ಮಾಡಿದ್ರೆ ಜಲ್ಲಿಕಟ್ಟು ಅತ್ಯಂತ ಅಪಾಯಕಾರಿ ಕೂಡ ಹೌದು. ಎಸ್, ಖಂಡಿತ, ನಿಜ. ಆದ್ರೆ ಕಂಬಳದಲ್ಲಿ ಯಾವುದೇ ಇಲ್ಲ, ಎಲ್ಲ ಪ್ರಾಣಿಗಳನ್ನ ನಾವು ಉತ್ತಮವಾಗಿ ಸಾಕುವುದನ್ನು ತಡೆ ಮಾಡಿದಂತ ಆಗಿದೆ ಈಗ. ಎಸ್, ಕಂಬಳದ ಕೋಣಗಳನ್ನು ನಾವು ನೋಡಿದ್ರೆ ಇವತ್ತು ಅವತ್ತು ಅವು ಹೇಗೆ ತಿಂದು ಕೊಪ್ಪಿ ಹೇಗಿತ್ತು ಆ ರೀತಿ ಇನ್ನು ಮುಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಡಕಲು ಕಟ್ಟಲಿಕ್ಕೆ ಶುರು ಆಗ್ತದೆ. ಅದು ಆ ಕ್ರೀಡಾ ಸ್ಫೂರ್ತಿ ಜನರಲ್ಲಿ ಹೊರಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದನ್ನ ಮತ್ತೆ ನಿಲ್ಲಿಸಬೇಕು. ಈ ಪ್ರಾಣಿಗಳನ್ನು ಉತ್ತಮ ಸಾಕಿ ಕೋಣಗಳನ್ನ ಪಳಗಿಸುವಂತ ಕೆಲಸ ಆಗ್ಬೇಕು. ಎಸ್, ನಿಜ ಸರ್. ನಾನು ಹೇಳ್ತಾ ಇದ್ದೀನಿ. ಎಸ್, ನಿಜ. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯಗಳಿಗಾಗಿ. ಇದನ್ನ ಮುಂದುವರಿಸಿ, ಮಾಧ್ಯಮದವರು ಕೂಡ ಮುಂದುವರಿಸಿ, ಅಲ್ಲಿದ್ದವರ ಎಲ್ಲ ನಾಯಕರು ಕೂಡ ಮುಂದುವರಿಸಲಿ. ಎಲ್ಲ ಯಾವುದೇ ರಾಜಕೀಯ ರಹಿತವಾದ ಹೋರಾಟ ಆಗಿ ದಕ್ಷಿಣ ಕನ್ನಡ ಜನ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಏನನ್ನು ಕೂಡ ಸಾಧಿಸಬಲ್ಲರ ಅನ್ನೋದನ್ನ ತೋರಿಸೋದನ್ನ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಪಕ್ಷದವರ ಹತ್ರ, ಎಲ್ಲ ಕಂಬಳ ಅಭಿಮಾನಿಗಳ ಹತ್ರ, ಎಲ್ಲ ಮುಖಂಡರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಸ್, ಖಂಡಿತ. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯಗಳಿಗಾಗಿ. ಎಸ್ ರವೀಂದ್ರ ಸರ್, ನಾವು ಮಾತನಾಡ್ತಾ ಇದ್ವಿ, ಏನು ಈ ವಿಚಾರವಾಗಿ ನಾವು ಗಮನಿಸೋದಾದ್ರೆ ಎಲ್ಲೊಂದ್ ಕಡೆ ಚಿತ್ರರಂಗ ಇರಬಹುದು ಅಥವಾ ರಾಜಕೀಯ ಮುಖಂಡ ಇರಬಹುದು, ಪಕ್ಷೇತರವಾಗಿ ನಾವು ಯೋಚನೆ ಮಾಡೋದಾದ್ರೆ ಯಾರು ಕೂಡ ಅಂತಹ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನುವಂತ ವಿಚಾರ. ಅಲ್ಲ, ಇಲ್ಲಿ ವಿಚಾರ ಇರುವುದು ಏನಂತ ಹೇಳಿದ್ರೆ, ತಮಿಳ್ನಾಡು ಮತ್ತು ಕರ್ನಾಟಕ ಇರುವಂತ ಒಂದು ವ್ಯತ್ಯಾಸ ಏನಂತಂದ್ರೆ, ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟು ಎಂಬುದು ರಾಜ್ಯಾದ್ಯಂತ ಹರಡಿರುವಂತ ಒಂದು ಕ್ರೀಡೆ ಆಗಿರ್ತದೆ. ಆದರೆ ಕರ್ನಾಟಕದಲ್ಲಿ ಜಾನಪದ ಕ್ರೀಡೆಯಾಗಿ ಸರ್ಕಾರ ಕೂಡ ಗುರುತಿಸಿದೆ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತದೆ. ನಮ್ಮ ಮುಟ್ಲುಬಾಡಿ ಸತೀಶ್ ಶೆಟ್ಟರು ಹೇಳಿದಾಗೆ ಎಲ್ಲ ರಾಜಕೀಯ ಪಕ್ಷಗಳು ಅದಕ್ಕೆ ಪ್ರೇರಣೆ ಕೊಡ್ತವೆ. ಆದರೆ
ಒಂದು ಎರಡು ಮೂರು ಜಿಲ್ಲೆಗಳಿಗೆ ಸೀಮಿತ ಆಗಿರುವಂಥ ಕ್ರೀಡೆಯಾಗಿ ಬೆಳೆದು ಬಂದಿರುವಂಥದ್ದು. ಇವತ್ತು ಪ್ರಚಾರದಲ್ಲಿ, ಆಸಕ್ತಿಯಲ್ಲಿ, ಅಭಿರುಚಿಯಲ್ಲಿ ಅದು ಬಾಂಬೆಗೆ ಹೋಗಿರ್ತದೆ, ದುಬೈವರೆಗೆ ಪ್ರಚಾರ ಹೋಗಿರ್ತದೆ, ಅಥವಾ ರಾಜ್ಯದ ಬೇರೆ ಬೇರೆ ಕಡೆ ಇರುವಂಥ ದಕ್ಷಿಣ ಕನ್ನಡ ಜನರು ನೋಡ್ತಾರೆ, ಅದರಲ್ಲಿ ಅಭಿರುಚಿ ಹೊಂದಿರ್ತಾರೆ. ಆದರೆ ಬೇರೆ ಜಿಲ್ಲೆಗಳಿಗೆ ಆ ಕಂಬಳ ಕ್ರೀಡೆಯ ಬಗ್ಗೆ ಹೆಚ್ಚಿನ ಒಲವು ಇಲ್ಲ ಮತ್ತು ಹೆಚ್ಚಿನ ಅಭಿರುಚಿ ಇಲ್ಲ. ಆದ್ದರಿಂದ ಅದು ಎರಡು ಮೂರು ಜಿಲ್ಲೆಗಳಿಗೆ ಸೀಮಿತವಾಗಿರೋದ್ರಿಂದ ನಮ್ಮದು ಹೊರಟ ಇತ್ತು. ಕಳೆದ 2014ರಲ್ಲಿ ನಾವು ಮಂಗಳೂರಿನಲ್ಲಿ ಬೃಹತ್ ಮಟ್ಟದಲ್ಲಿ ಒಂದು 200 ಜೊತೆ ಓಟದ ಕಂಬಳಕೋಣಗಳ ಜೊತೆಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ DC ಅವರಿಗೆ ಮತ್ತು ಸಂಬಂಧಪಟ್ಟವರಿಗೆ ಗಮನ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಅದರ ಜಯ ಕೂಡ ಸಿಕ್ಕಿದೆ. ಜೊತೆಯಲ್ಲಿ ಇವತ್ತಿಗೆ ಕೂಡ ನಾವು ಶಾಂತಿಯುತವಾಗಿ ನಾವು ಎಲ್ಲ ಕಂಬಳ ಸಮಿತಿಯವರು, ಸ್ಥಳೀಯ ಸಮಿತಿಯವರು ಮತ್ತು ಊರಿನ ರೈತಾಪಿ ಜನರು ಸೇರಿಕೊಂಡು ಅದರ ಬಗ್ಗೆ ಚಿಂತನೆಗಳನ್ನು ಮಾಡಿಕೊಂಡು ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಏನು ಹೋರಾಟ ಮಾಡಬೇಕೋ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರದಿಂದ ಅಥವಾ ರಾಜಕೀಯ ಬೆಂಬಲ ಸಿಗ್ತಾ ಇದೆ. ಆದರೆ ತಮಿಳುನಾಡು ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ನಾನು ಮೊದಲು ಹೇಳಿದಾಗೆ ಅದು ಸೀಮಿತವಾಗಿರುವಂಥದ್ದು, ವ್ಯಾಪ್ತಿಗೆ ಸೀಮಿತವಾಗಿರುವಂಥ ಒಂದು ಕ್ರೀಡೆ. ಆದರೆ ಮಾತ್ರ ಜಲ್ಲಿಕಟ್ಟಿಗಿಂತ ಅತ್ಯಂತ ಆಕರ್ಷಕವಾದ ಕ್ರೀಡೆ ಇದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಯಾಕಂತೇಳಿದ್ರೆ ನಮ್ಮ ಫೋನ್ನಲ್ಲಿ ಹೇಳಿದಾಗೆ ಆ ಕೋಣಗಳನ್ನು ಸಾಕುವಂಥ ರೀತಿ, ಅವುಗಳ ಆರೈಕೆ, ಅವರು ಕಂಬಳಕ್ಕೆ ತಗೊಳ್ಕೊಳ್ಳುವಂಥ ರೀತಿ, ಮನೆಯಲ್ಲಿ ಅವುಗಳ ಆರೈಕೆ, ಮನೆ ಮಂದಿ ಸೇರಿಕೊಂಡು, ಮನೆಯ ಯಜಮಾನ ಮಾತ್ರ ಅಲ್ಲ, ಅದಕ್ಕೆ ಇರುವಂಥ ಆಳು ಇರ್ಬೋದು, ಮನೆಯ ಹೆಣ್ಮಕ್ಕಳು ಇರ್ಬೋದು, ಪ್ರತಿಯೊಬ್ಬರು ಅತ್ಯಂತ ಪ್ರೀತಿಯಿಂದ ಸಾಕುವಂಥ ಒಂದು ಪ್ರಾಣಿ ಅದು ಕಂಬಳ ಕೋಣ. ಅದಕ್ಕೆ ಅನೇಕ ರೀತಿ ರಿವಾಜುಗಳಿದೆ. ಹೊರಡುವಾಗ ಹಿಡಿದು ಕಂಬಳಕ್ಕೆ ವಾಪಸ್ ಬರುವ ತನಕ ಅನೇಕ ರೀತಿ ರಿವಾಜುಗಳುಂಟು. ಅದನ್ನು ಸಾಕುವ ರೀತಿ ಉಂಟು, ಅದಕ್ಕೆ ಈಜುಕೊಳ ಉಂಟು, ಅದಕ್ಕೆ ಹುರುಳಿ ಆಹಾರದ ವ್ಯವಸ್ಥೆ ಉಂಟು, ಮತ್ತು ಧಾರ್ಮಿಕ ಆಚರಣೆಗಳ ಜೊತೆಗೆ ಹೊರಡುವಂಥ ರೀತಿ ಇದೆ. ಮತ್ತು ಕಂಬಳ ಸ್ಥಳೀಯವಾಗಿ ಆಚರಣೆ ಮಾಡುವಾಗ ಸಾಂಪ್ರದಾಯಿಕ ಕಂಬಳ ಏನು ಹೇಳಿದೆ, ಅದರಲ್ಲಿ 10 ಹಲವು ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳು. ಒಂದು ಹಿಂದಿನ ದಿವಸದಿಂದ ಪ್ರಾರಂಭವಾಗಿ ಮರುದಿವಸ ತನಕ ಅದು ಒಂದು ಧಾರ್ಮಿಕ ಕ್ರಿಯೆ ಯಾವ ರೀತಿ ನಾವು ಮಾಡ್ತೇವೆ, ಧಾರ್ಮಿಕ ಆಚರಣೆಗಳು ಯಾವ ರೀತಿ, ಮತ್ತು ಅದೇ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಮಾಡುವಂಥ ವ್ಯವಸ್ಥೆಗಳು ಈ ಕಂಬಳ ಕ್ರೀಡೆಯಲ್ಲಿ ಇದೆ. ಮೊದಲಿಂದ ನಡ್ಕೊಂಡು ಬಂದಿರೋದು ಇವತ್ತು ನಾವು ಕಂಬಳದ ಕ್ರೀಡಾಂಗಣ ಅಂತ ಹೇಳ್ತೇವೆ. ಅದೊಂದು ಕರೆ ಅಂತ ಹೇಳ್ತೇವೆ. ಕರೆಯ ನೀರನ್ನು ನಾವು ಅತ್ಯಂತ ಪವಿತ್ರವಾಗಿ ನೋಡುವವರು, ಅದನ್ನು ತೀರ್ಥ ರೂಪದಲ್ಲಿ ನಾವು ಪ್ರೋಕ್ಷಣೆ ಮಾಡ್ಕೊಳ್ತೇವೆ. ಅದರ ಮಣ್ಣನ್ನು ಒಂದು ರೀತಿ ನಾವು ಅತ್ಯಂತ ಧಾರ್ಮಿಕ ರೀತಿಯಲ್ಲಿ ಆ ಮಣ್ಣನ್ನು ಮೈಗೆಲ್ಲ ಪೂರಿಸಿಕೊಂಡು ನಾವು ಅದನ್ನು ಒಂದು ಗಂಧದ ರೀತಿಯಲ್ಲಿ, ಈ ರೀತಿಯಲ್ಲಿ ನಾವು ಅದನ್ನು ಭಕ್ತಿಭಾವವನ್ನು ತೋರಿಸುವಂಥ ರೀತಿಯಲ್ಲಿ ಕಂಬಳವನ್ನು ಆಚರಣೆ ಮಾಡ್ತೀವಿ. ಆದ್ದರಿಂದ ಇದು ರೈತಾಪಿ ಜನರ ಅತ್ಯಂತ ಒಂದು ಭಾವನಾತ್ಮಕ ಸಂಬಂಧ ಇರುವಂಥ ಕ್ರೀಡೆ. ತುಳುನಾಡಿನ ಅವಿಭಜಿತ ದಕ್ಷಿಣನಾಡು ಅಂತ ಹೇಳಿದರೆ ಕಾಸರಗೋಡು ತನಕ ಹೋಗ್ತದೆ ತುಳುನಾಡು. ಈ ತುಳುನಾಡಿನ ಅತ್ಯಂತ ಆಕರ್ಷಕವಾದ ಮತ್ತು ರೈತಾಪಿ ಜನರಿಗೆ ಅತ್ಯಂತ ಹತ್ತಿರವಾದ ಮತ್ತು ಭಾವನಾತ್ಮಕ ಸಂಬಂಧ ಇರುವಂಥ ಒಂದು ಕ್ರೀಡೆ ಇದು. ಅದರಿಂದ ತಲತಲಾಂತರ ಬಂದಿರುವಂಥದ್ದು, ತುಂಬ ಇತಿಹಾಸ ಇದೆ ಇದಕ್ಕೆ. ಅದರಿಂದ ಯಾರೋ ಮೊನ್ನೆ ಬಂದವರು ಮೇಲ್ನೋಟಕ್ಕೆ ನೋಡಿಬಿಟ್ಟು ಈಗ ಹಿಂಸೆ ಅಂತ ಹೇಳ್ತಾರೆ. ಹಿಂಸೆ ಅಂದರೆ ಎಲ್ಲಿದೆ ಹಿಂಸೆ ಅಂತ ಹೇಳಿದ್ರೆ ಬಹಳ ಕಮ್ಮಿ ಅದರಲ್ಲಿ. ಅದು ಪ್ರಾಣಿ ಜಾತಿ ಅಂತ ಹೇಳುವಂಥ ಅದನ್ನು ಒಂದು ನಿಯಂತ್ರಣಕ್ಕೆ ತರಲಿಕ್ಕೆ ಒಂದು ನಾವು 2.5 ಇಂಚಿನಷ್ಟು ದಪ್ಪ ಇರುವಂಥ ಒಂದು ಬೆತ್ತ ಅಂತ ಹೇಳ್ತಾರೆ, ಅದನ್ನು ಉಪಯೋಗ ಮಾಡುವಂಥದ್ದು ಮೊದಲಿಂದ ಬಂದಿರುವಂಥದ್ದು. ಭಾರಿ ದೊಡ್ಡ ಪೆಟ್ಟು ಕೊಡುವಂತಾಗಲಿ. ಹಲೋ ಹಲೋ, ಎಸ್ ಕರೆ ಕಟ್ ಆಗಿದೆ. ಅದೇ ಸರ್ ನೀವು ಮಾತನಾಡ್ತಾ ಇದ್ರಿ, ಏನು 2 ಇಂಚಿನ ಕೋಲು? ಹೌದು, ಅದು 2 ಇಂಚು ಇಲ್ಲ, 1/2 ಇಂಚು ವ್ಯಾಸ ಇರುವಂತ ಒಂದು ಬೆತ್ತ ಅಂತ ಹೇಳ್ತೇವೆ. ಅದು ಕೂಡ ತುಂಬಾ ನಯವಾಗಿರ್ತದೆ. ಅದನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಆ ಕೊಬ್ಬಿದಂತ ತಿಂದು ಪುಷ್ಟಿಯಾಗಿರುವಂತ ಆ ಕಂಬಳ ಕೋಣಗಳನ್ನ ಆ ಕಂಟ್ರೋಲ್ ಮಾಡ್ಲಿಕ್ಕೆ, ನಿಯಂತ್ರಣಕ್ಕೆ, ನೀವು ಎಲ್ಲಿ ನಿಲ್ಬೇಕು, ಎಲ್ಲಿ ಮುಂದೆ ಬರಬೇಕು, ಎಲ್ಲಿ ವೇಗ ತಗೊಳ್ಬೇಕು, ಇದನ್ನು ಪ್ರಚೋದನೆ ಮಾಡ್ಲಿಕ್ಕೆ ಉಪಯೋಗಿಸುವಂಥ ಕೋಲ್. ಅದು ಹಿಂಸೆಗಾಗಿ ಇರುವಂತ ಕೋಲಲ್ಲ. ಅದರಿಂದ ಕೆಲವೊಮ್ಮೆ ಏನಾಗ್ತದೆ ಅಂತೇಳಿದ್ರೆ ನಮ್ಗೇನಾದರೂ ಆ ಜೊತೆಗಿರುವಂತ ಆಳುಗಳಿಗೆ ಆಗಲಿ, ಆ ಓಟದ ಓಡಿಸುವನಿಗಾಗಲಿ, ಅಥವಾ ಪಕ್ಕದಲ್ಲಿ ಜೊತೆ ಯಾರು ಹಿಡ್ಕೊಂಡಿರ್ತಾರೆ ತುಳಿನಲ್ಲಿ ಮಾದಬಿಡ್ಪು ಅಂತಾರೆ, ಇವರಿಗೆಲ್ಲ ಒಂದು ರಕ್ಷಣೆ ಬೇಕಲ್ಲ. ಸ್ವಲ್ಪ ಕೆಲವೊಮ್ಮೆ ಎಲ್ಲ ಕಂಬಳ ಕೋಣಗಳು ಒಂದೇ ರೀತಿ ಇರೋದಿಲ್ಲ, ಸೌಮ್ಯ ಸ್ವಭಾವ ಇರುತ್ತೆ, ಸ್ವಲ್ಪ ಉಗ್ರ ಸ್ವಭಾವದ ಇರ್ತವೆ. ಆ ಉಗ್ರ ಸ್ವಭಾವದ ಕೆಲವೊಮ್ಮೆ ಇರುವಾಗ ಅವುಗಳನ್ನು ಒಂದು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಆ ನಿಯಂತ್ರಣ ಮಾಡಲಿಕ್ಕೆ ಆ ಕೋಲನ್ನು ಉಪಯೋಗ ಮಾಡಿಕೊಂಡು ನಾವು ಕಂಬಳದಲ್ಲಿ ಅದಕ್ಕೆ ಶಿಸ್ತುಬದ್ಧವಾಗಿ ಓಡಲಿಕ್ಕೆ ಒಂದು ಟ್ರ್ಯಾಕಲ್ಲಿ ಓಡಬೇಕು, ಮತ್ತು ಎಡಬದಿಯಲ್ಲಿ ಮತ್ತು ಬಳಬದಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಆ್ಯಂಗಲಲ್ಲಿ ಓಡಬೇಕು, ಇದನ್ನೆಲ್ಲ ಕಲಿಸ್ಲಿಕ್ಕೋಸ್ಕರ ನಾವು ಅದನ್ನು ಉಪಯೋಗ ಮಾಡಿದ್ವಿ. ವಿನಃ ಹಿಂಸಿಸಿಗಲ್ಲ, ಹಿಂಸೆ ಮಾಡೋದಕ್ಕಲ್ಲ. ಆ ಹಿಂಸೆ ಎಂಬ ಪದ ಹೇಗೆ ಬಂತು, ಅದು ಯಾಕೆ ಅವರ ತಲೆಯಲ್ಲಿ ಉಳಿತು ಎಂಬುದು ನಮಗೆ ಇನ್ನೂ ಉತ್ತರ ಸಿಗಲಿಲ್ಲ. ಯಾಕೆಂದರೆ ಅದಕ್ಕಿಂತ ಉಗ್ರವಾದ ಒಂದು ಹಿಂಸೆ ಇರುವಂಥದ್ದು ಬೇರೆ ಬೇರೆ ನೀವು ನೋಡಿದಿರಿ, ಪ್ರಾಣಿಗಳನ್ನು ಸಾಕುವಾಗ ಇರ್ಬೋದು, ಸರ್ಕಸ್ನಲ್ಲಿ ಇರ್ಬೋದು, ಅಥವಾ ನಿಮ್ಮ ಎತ್ತುಗಳನ್ನು ಗಾಡಿಯಲ್ಲಿ ತಗೊಂಡು ಹೋಗೋದು, ಕುದುರೆ ರೇಸ್ ನೋಡಿದ್ದೇವೆ, ಇನ್ನು ಎಲ್ಲ ಬಿಡಿ. ಇವತ್ತು ಗ್ರಾಮಾಂತರ ಭಾಗದಲ್ಲಿ ನೀವು ಮಾಧ್ಯಮದವರು ನೋಡ್ತೀರಿ, ಪೇಪರಲ್ಲಿ ನೋಡ್ತೀರಿ, ಆ ಸಣ್ಣ ಜನಗಳು ಹೋಗುವಂತ ಒಂದು ಓಮಿನಿ ಕಾರ್ಗಳಲ್ಲಿ, ಶಿಫ್ಟ್ ಕಾರ್ಗಳಲ್ಲಿ ತುಂಬಿಸಿಕೊಂಡು ದನ ಕಾರುಗಳನ್ನು ಕದ್ದು ಅಪಹರಣ ಮಾಡಿಕೊಂಡು ಮಾಡುವಂತ ರೀತಿ ಇದೆ. ಇದನ್ನು ಸೊಲ್ಲೆತ್ತುವರಿಲ್ಲ, ಇದನ್ನು ಕೇಳುವರಿಲ್ಲ,
ಯಾವುದೇ ಪೇಟ ಇರಬಹುದು, ಇನ್ನೊಂದು ಯಾವ್ದು ಶಾಂತಿಯುತ ಆಗಿ ಒಳ್ಳೆ ಶಿಸ್ತುಬದ್ಧವಾಗಿ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಜಾಗ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ತೆಗೆದುಕೊಂಡು ಕೊಟ್ಟು ಇಷ್ಟು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥದ್ದು. ಮತ್ತು ಆ ಪ್ರಾಣಿಗಳಿಗೆ ಕೂಡ ರಕ್ಷಣೆ, ತಗೊಂಡು ಬೇಕಾದ್ರೆ ವಾಹನದ ವ್ಯವಸ್ಥೆ, ನಡ್ಕೊಂಡು ಹೋಗೋದಿಲ್ಲ, ವಾಹನದ ವ್ಯವಸ್ಥೆ, ಅವಳಿಗೆ ಬಿಸಿ ನೀರಿನ ವ್ಯವಸ್ಥೆ, ಕುಡಿಯೋಕ್ಕೆ ಶುದ್ಧ ನೀರಿನ ವ್ಯವಸ್ಥೆ, ಒಳ್ಳೆ ಆಹಾರ, ಅವುಗಳಿಗೆಲ್ಲ ಎಲ್ಲವನ್ನು ಕೊಟ್ಟು ಬಹುಶಃ ತನ್ನ ಅವರು ಹೇಳಿದಾಗೆ ಮಕ್ಕಳನ್ನು ಸಾಕಿದಾಗೆ ಸಾಕಿ ಅವರನ್ನು ತನ್ನ ಪ್ರೀತಿಯಿಂದ ಆ ಸ್ಪರ್ಧೆಗಿಳಿಸುವಂಥದ್ದು. ಆ ಸ್ಪರ್ಧೆಗಿಳಿಸುವಾಗ ಇರುವಂಥ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಸ್ಪರ್ಧೆ ಆದರೆ, ಅದೊಂದು ಸ್ಪರ್ಧೆ ಆದರೆ, ಎರಡನೇದು ಸಂಪ್ರದಾಯ. ಹಿಂದಿನ ಕಾಲದಿಂದ ನಡೆಸ್ಕೊಂಡ್ಬಂದ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಹೋಗಬೇಕು. ಈ ತುಳುನಾಡ ಸಂಪ್ರದಾಯ ಉಳಿಬೇಕಂಬ ನಿಟ್ಟಿನಲ್ಲಿ ಮಾಡುವಂಥದ್ದು. ಇದರಲ್ಲಿ ಹೆಚ್ಚಿನವರು ಭಾಗವಹಿಸುವವರು ನಮ್ಮ ರೈತಾಪಿ ವರ್ಗದಿಂದ ಬಂದವರು, ಕೃಷಿ ಕಾರ್ಮಿಕರಾಗಿರ್ಬೋದು, ಕೃಷಿಯನ್ನು ನಂಬಿಕೊಂಡಿರ್ಬೋದು, ಕೃಷಿಯನ್ನು ತಲತಲಾಂತರದ ಮಾಡ್ಕೊಂಡು ಬಂದಿರುವಂಥವ್ರು ಮಾಡ್ಕೊಂಡು ಹೋಗೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆಕರ್ಷಣೆಯಾಗಿ ಬೇರೆ ಬೇರೆ ಊರಿಂದ ಬಂದು ಕೂಡ ವೀಕ್ಷಣೆ ಮಾಡುವವರಿದ್ದಾರೆ, ಅದರಲ್ಲಿ ಪಾಲ್ಗೊಳ್ಳುವರಿದ್ದಾರೆ, ಅಭಿರುಚಿ ಹೆಚ್ಚಿಸಿಕೊಂಡವರಿದ್ದಾರೆ. ಇದೆಲ್ಲವನ್ನು ಗಮನಿಸಿದಾಗ ಬಹುಶಃ ಈ ಜಿಲ್ಲೆಗೆ, ಕರಾವಳಿ ಜಿಲ್ಲೆಗೆ, ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಕಾಸರಗೋಡು ಸೇರಿದಂತೆ ಅತ್ಯಂತ ಒಂದು ಅಗತ್ಯವಾದ ಕ್ರೀಡೆ ಕಂಬಳ ಕ್ರೀಡೆ. ಆ ಕ್ರೀಡೆ ಉಳಿಬೇಕು, ಅದು ಬೆಳೆಸಬೇಕು. ಯಾಕಂದರೆ ಅದರಲ್ಲಿ ಅದರ ಹಿನ್ನೆಲೆ ನೋಡಿದಾಗ ಅದರಲ್ಲಿ ತುಂಬ ಒಂದು ಹಿಂದಿನ ನಮ್ಮ ಹಿರಿಯರ ಶ್ರಮ ಇದೆ, ಅದರಲ್ಲಿ ಭಾವನಾತ್ಮಕ ಸಂಬಂಧ ಇದೆ, ಮತ್ತು ಕೃಷಿ ಕಾಯಕವೇ ನಿಂತದ್ದೇ ಕಂಬಳ ಕ್ರೀಡೆಯಿಂದ, ಮತ್ತು ಧಾರ್ಮಿಕ ಆಚರಣೆ ನಿಂತದ್ದೇ ಕಂಬಳ ಕ್ರೀಡೆಯಿಂದ. ಅದರಿಂದ ತುಂಬ ಜನರಿಗೆ, ನಮ್ಮ ಹಳ್ಳಿಯ ಕರಾವಳಿ ಭಾಗದ ಜನರಿಗೆ ನೋವಾಗಿದೆ. ಇವತ್ತು ನಮ್ಮ ಈ ವರ್ಷ 15-16 ಸಾಲಿನಲ್ಲಿ ಈವರೆಗೆ ಒಂದು 6-7 ಕಂಬಳ, 8 ಕಂಬಳವರೆಗೆ ಆಗಬೇಕಿತ್ತು. ನಾವು ದಿನಾಂಕಗಳನ್ನು ಕೂಡ ನಿಗದಿ ಮಾಡಿ ಕಂಬಳಕ್ಕೆ ದಿನಾಂಕ ಕೊಟ್ಟಿದ್ದೀವಿ. ಆದರೆ ತನ್ಮಧ್ಯೆ ನಮಗೆ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ಸ್ವಲ್ಪ ಹಿನ್ನಡಾಗಿದ್ದರಿಂದ ಈವರೆಗೆ ಯಾವುದೇ ಕಂಬಳ ನಡೆಸಲು ಸಾಧ್ಯ ಆಗಲಿಲ್ಲ. ಬಹುಶಃ ನಾವೊಂದು ಆಶಾವಾದದಲ್ಲಿ ಇದ್ದೇವೆ, ಜಲ್ಲಿಕಟ್ಟಿಗೆ ಕೇಂದ್ರ ಸರ್ಕಾರ ಬಹುಶಃ ಅವರ ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ಬಹುಶಃ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಜಲ್ಲಿಕಟ್ಟಿನ ಒಂದು ಇದರಿಂದಲೇ ನಮ್ಮ ಕಂಬಳಕ್ಕೆ ಕಂಟಕ ಕೂಡ ಮೊದಲು ಕಂಟಕ ಬಂದದ್ದು ಅದರ ಇದರಿಂದಲೇ, ಆ ಹಿಂಸೆ ಈ ಥರ ಇಲ್ಲಿ ಹಿಂಸೆ ಆಗ್ತದೆ ಎಂಬ ನಿಟ್ಟಿನಲ್ಲಿ ಬಂದಿರುವಂಥದ್ದು. ಅದರಿಂದ ಜಲ್ಲಿಕಟ್ಟಿಗೆ ಸುಗಮದಾರಿ ಆದಾಗ ನಮಗೆ ಕೂಡ ಆಗ್ಬೋದು ಆಶಾವಾದಲ್ಲಿ ನಾವಿದ್ದೇವೆ. ಮುಂದಿನ ಈ ತಿಂಗಳ 30ನೇ ತಾರೀಕಿಗೆ ಮತ್ತೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ತೀರ್ಪು ಬರ್ಬೋದು ಎಂಬ ನಿಟ್ಟಿನಲ್ಲಿ ನಾವಿದ್ದೇವೆ. ಬಂದರೆ ಅದರಿಂದ ನಾವು ಮುಂದೆ ಕಂಬಳ ಏನೇನು ದಿನಾಂಕಗಳು ಇನ್ನು ಉಳಿದಿವೆ ಆ ದಿನಾಂಕಗಳಲ್ಲಿ ಕಂಬಳವನ್ನು ನಿಯೋಜನೆ ಮಾಡಬೇಕು. ನಾವಂತೂ ಜಿಲ್ಲಾ ಕಂಬಳ ಸಮಿತಿ ಮತ್ತು ಜೊತೆಯಲ್ಲಿ ಸ್ಥಳೀಯ ಸಮಿತಿ ಮತ್ತು ನಮ್ಮ ಕುಂದಾಪುರ ಭಾಗದಲ್ಲಿ ಒಂದು 60-70 ಕಂಬಳಗಳು ಈ ಸಾಂಪ್ರದಾಯಿಕ ಕಂಬಳ ನಡೀತೇವೆ. ದೈವಾರಾಧನೆ ದೇವರಾಧನೆ ಜೊತೆಗೆ ಒಂದು ಸಾಂಪ್ರದಾಯಿಕ ಕಂಬಳ ನಡೀತೇವೆ. ಅವರು ಕೂಡ ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ನ್ಯಾಯಾಲಯದಲ್ಲಿ. ಈ ಹೋರಾಟಕ್ಕೆ ಜಯ ಸಿಗ್ತದೆ, ನಮಗೆ ಈ ವರ್ಷವೇ ಕಂಬಳ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಎಂಬ ಚಿಂತನೆಯಲ್ಲಿ ನಾವಿದ್ದೇವೆ. ಎಸ್, ಖಂಡಿತ ಕಂಬಳದ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡಬೇಕಾಗಿದೆ. ಆ ಧ್ವನಿ ಸುಪ್ರೀಂ ಕೋರ್ಟ್ನ ವರೆಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ. ಕಂಬಳ ಬಿಕ್ಕಟ್ಟು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್, ಕಂಬಳ ಬಿಟ್ಟು ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಕಂಬಳ ಬಿಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಾಗಲೇ ಮಾತನಾಡ್ತಾ ಇದ್ವಿ, ಕಂಬಳ ಬಿಟ್ಟು ಅನ್ನುವಂಥದ್ದು ಮತ್ತೆ ಏನು ಸದ್ದು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಕೂಡ ಆಗಬೇಕಾಗಿದೆ. ನ್ಯಾಯಾಂಗ ಹೋರಾಟದ ಜೊತೆಗೆ ಬಹಳ ದೊಡ್ಡ ಮಟ್ಟಿನ ಸಾಮಾಜಿಕ ಹೋರಾಟ ಕೂಡ ಈ ನಿಟ್ಟಿನಲ್ಲಿ ನಡಿಬೇಕಾಗಿದೆ ಅಂತ ಸರ್ ನಾವಾಗಲೇ ಮಾತನಾಡ್ತಾ ಇದ್ವಿ. ಏನು ಕಂಬಳಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಬಹಳ ಒಂದು ಕೌಟುಂಬಿಕವಾಗಿ ಕೂಡ ಒಂದು ಸಂಬಂಧ ಇದೆ ಅಂತ ಒಂದು ಮಾತಿದೆ. ಸಾಮಾನ್ಯವಾಗಿ ಏನು ಕಂಬಳದಲ್ಲಿ ಗೆದ್ದ ಯಜಮಾನ ಸೋಲ್ತಾನೆ ಅನ್ನುವಂಥ ಮಾತು, ಒಮ್ಮೆ ಕಂಬಳದಲ್ಲಿ ಗೆದ್ದರೆ ಮತ್ತೆ ಮುಂದಿನ ವರ್ಷದ ಕಂಬಳದಲ್ಲಿ ಗೆಲ್ಲಬೇಕು ಅಂತಂದ್ರೆ ಅವನು ಆ ಮಟ್ಟದಲ್ಲಿಯೇ ಕೋಣುಗಳನ್ನು ಸಾಕಬೇಕು ಅನ್ನುವ ನಿಟ್ಟಿನಲ್ಲಿ ಬಹುಶಃ ಅವನು ಸೋತೆ ಹೋಗುವಷ್ಟು ರೇಂಜ್ನಲ್ಲಿ ಅದನ್ನು ಸಾಕಬೇಕು ಅನ್ನುವಂಥದ್ದು. ಆ ರೀತಿಯ ಒಂದು ಯಾವುದೇ ಒಂದು ಮಾತಿಗೆ ಬರ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಕೆಲವು ಈ ಆಧುನಿಕ ಕಂಬಳದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ ನಿಟ್ಟಿನಲ್ಲಿ ಆ ಥರ ಮಾತು ಹೇಳಿರು. ಆದರೆ ನಮ್ಮ ಪ್ರಕಾರ ನಾನು ಒಬ್ಬ ಸ್ವತಃ ಯಜಮಾನನಾಗಿ ನಾವು 2008 ತನಕ ಕೋಣಗಳನ್ನು ಕಟ್ಟಿದ್ವಿ. 2002-2006 ತನಕ ಒಂದು ವಿಭಾಗದಲ್ಲಿ ನಮಗೆ 3 ಬಾರಿ ಕಂಬಳಶ್ರೇಷ್ಠ ಪ್ರಶಸ್ತಿ ಕೂಡ ಸಿಕ್ಕಿದೆ. ಒಂದು ವಿಭಾಗದಲ್ಲಿ 3 ಬಾರಿ ಕಂಬಳ ಪ್ರಶಸ್ತಿ ಅಂದರೆ ವರ್ಷದಲ್ಲಿ ಅತಿ ಹೆಚ್ಚು ಬಹುಮಾನ ಪಡೆಯುವಂಥ ವ್ಯಕ್ತಿ ಕೊಡುವಂಥ 3 ಬಾರಿ ನಮಗೆ ಕಂಬಳಶ್ರೇಷ್ಠ ಪ್ರಶಸ್ತಿ ನೇಗಿಲು ಕಿರಿಯ ವಿಭಾಗದಲ್ಲಿ ಸಿಕ್ಕಿದೆ. ಅದರಿಂದ ಅನುವಾದ ಮೇಲೆ ಹೇಳೋದಾದರೆ ಆ ಥರದ್ದೇನಿಲ್ಲ. ಬಹುಶಃ ನಾವು ಕಂಬಳ ಕೋಣವನ್ನು ಕಟ್ಟಿ ಸಾಕಿ ಬೆಳೆಸಿದ ಮೇಲೆ ನಮಗೆ ಒಳ್ಳೆಯದಾಗಿದೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿದೆ, ಜಿಲ್ಲೆಯಾದ್ಯಂತ ನಮಗೆ ಒಂದು ಕೀರ್ತಿ ಹೆಸರು ಬಂದಿದೆ, ಮತ್ತು ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯದಾಗಿದೆ. ಅದರಿಂದ ಕೆಟ್ಟದಂತೂ ಇಲ್ಲ. ಅದು ಕೆಲವರು ಹೇಳಿದಂತೆ ಸ್ವಲ್ಪ ಖರ್ಚು ವೆಚ್ಚಗಳು ಬಂದಾಗ ಆ ರೀತಿಯಲ್ಲಿ ಹೇಳ್ಬೋದು. ಆದರೆ ಯಾವುದೇ ವ್ಯಕ್ತಿ ಇವತ್ತು
ನಾನು ಕಂಬಳ ಕೋಣವನ್ನು ಸಾಕಿ ಕಟ್ಟಿ ಬೆಳೆಸಿ ಕಂಬಳದಲ್ಲಿ ಓಡಿಸಿ ನಾನು ಸೋತೋದಂತ ಹೇಳಿದ್ದು ಯಾವುದಿಲ್ಲ. ಸ್ವಂತ ಇಚ್ಛೆಯಿಂದ ನಿಲ್ಲಿಸಿರ್ಬೋದು. ಎಷ್ಟೋ ಕಷ್ಟಪಟ್ಟು ಕೂಡ ಇವತ್ತು ಕೂಲಿ ಕೆಲಸ ಹೋಗುವಂಥ ವ್ಯಕ್ತಿಯವರು ಕೂಡ ಕೆಲವರು ಆ ಅಭಿರುಚಿಯನ್ನು ಬೆಳೆಸ್ಕೊಂಡು ತಮ್ಮ ಮನೆಯಲ್ಲಿ ಒಂದು ಜೊತೆ ಕೋಣ ಇರಬೇಕಂತ ಕಂಬಳಕ್ಕೆ ತಗೊಂಡೋಗ್ಬೇಕಂತ ನಿಟ್ಟಿನಲ್ಲಿ ತಗೊಂಡೋಗ್ತಾರೆ. ಇವತ್ತು ನಮ್ಮ ಮಿಯಾರ್ ಕಂಬಳ ಇರ್ಬೋದು, ಮೂಡುಬಿದಿರೆ ಕಂಬಳ ಇರ್ಬೋದು, ಕೆಲವು ಕಂಬಳಗಳಲ್ಲಿ ಒಂದು 180-200 ಜೊತೆ ಕಂಬಳ ಕೋಣಗಳು ಭಾಗವಹಿಸುತ್ತಿದೆ. ಜೊತೆಯಲ್ಲಿ ನಮ್ಮ ಇತ್ತೀಚಿನ ಕಂಬಳಗಳು ಬಹುಶಃ ನಿಮಗೆ ಗೊತ್ತಿರ್ಬೋದು, ಆಧುನಿಕದ ಸ್ಪರ್ಶದೊಂದಿಗೆ ಡಿಜಿಟಲ್ ವ್ಯವಸ್ಥೆಯ ಒಂದು ಫಲಿತಾಂಶವನ್ನು ಅತ್ಯಂತ ನಿಖರವಾಗಿ ಟಿವಿ ವ್ಯವಸ್ಥೆಯೊಳಗೆ ಮತ್ತು ಇನ್ವಿಸಿಬಲ್ ಲೇಸರ್ ಬೀಮ್ ಸಿಸ್ಟಮ್ ಅಂತ ಒಂದು ಫಿನಿಷಿಂಗ್ ಸ್ಟೇಜ್ನಲ್ಲಿ ಆ ಒಂದು ಲೇಸರ್ ಬೀಮ್ನ ಮುಖಾಂತರ ಪಿನ್ ಪಾಯಿಂಟ್ ಟು ಪಿನ್ ಪಾಯಿಂಟ್ ಆ ಥರ ಫಲಿತಾಂಶ ಕೊಡುವಂಥ ವ್ಯವಸ್ಥೆಗಳಿಗೆ ಬಂದು ತಲುಪಿದೆ. ಈಗ ಅದು ಜಿಲ್ಲಾ ಕಂಬಳ ಸಮಿತಿಯ ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್. ಏನು ಕಂಬಳವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡದ ಕೂಗು ಇನ್ನಷ್ಟು ಗಟ್ಟಿ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಇಂಥದ್ದೊಂದು ಕೂಗು ಕೇಳಬೇಕು ಅಂತ ಅನ್ನಿಸ್ತಿಲ್ವಾ? ಅನ್ನಿಸ್ತಾ ಇದೆ. ಈ ಕಾರಣಕ್ಕಾಗಿ ಒಂದು ಸಲ ಮಂಗಳೂರಿನಲ್ಲಿ ಐತಿಹಾಸಿಕ ದಾಖಲೆ ಆಗುವ ರೀತಿಯಲ್ಲಿ ಮೆರವಣಿಗೆ ನಡೆದು ಪ್ರೊಟೆಸ್ಟ್ ಮಾಡಿದೆ. ಈಗ ನಾಳೆ ಅದರ ಬಗ್ಗೆ ಒಂದು ತುರ್ತು ಸಭೆ ಕರೆದಿದೆ 3 ಗಂಟೆಗೆ ಮೂಡುಬಿದ್ರೆಯಲ್ಲಿ. ಮುಂದಿನ ಕ್ರಮ ಹೇಗಿರ್ಬೇಕು, ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೇಗಾಗ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಯಾವುದೇ ಕೋರ್ಟಿಗೆ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗದ ರೀತಿಯಲ್ಲಿ ಈಗ ನಮ್ಮ ಕೇಸ್ ಕೋರ್ಟ್ನಲ್ಲಿದೆ. ಹಾಗಾಗಿ ಇದನ್ನು ಉಳಿಸಿ ಬೆಳೆಸುವ ಬಗ್ಗೆ ಏನೆಲ್ಲ ವ್ಯವಸ್ಥೆ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾಳೆ ಮೂಡುಬಿದ್ರೆಯಲ್ಲಿ 3 ಗಂಟೆಗೆ ಮೀಟಿಂಗ್ ಕರೆದಿದೆ. ಎಸ್. ಅಂದ್ರೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಏನು ಕಂಬಳವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಆಗಬೇಕು ಅನ್ನುವಂಥದ್ದು. ಕಂಬಳವನ್ನು ಉಳಿಸುವ ದೃಷ್ಟಿಯಲ್ಲಿ ಬೆಳೆಸುವ ದೃಷ್ಟಿಯಲ್ಲಿ ನಾವೇ ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿಯಿಂದ ಪ್ರಾರಂಭ ಮಾಡಿ ಕಳೆದ 4-6 ವರ್ಷಗಳಿಂದ ಒಂದು 100+ ಜನರನ್ನು ಅದರಲ್ಲಿ ತರಬೇತಿ ಮಾಡಿ ಇವತ್ತು ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಅಲ್ಲಿ ಕಂಬಳದಲ್ಲಿ ನಮ್ಮ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಅಕಾಡೆಮಿ. ಈಗ ಎಲೆಕ್ಟ್ರಾನಿಕ್ ಟೈಮಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ನಮ್ಮ ಅಕಾಡೆಮಿ. ಆಮೇಲೆ ನಿಮ್ಮ ರೋಪ್ ವೇ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ನಮ್ಮ ಅಕಾಡೆಮಿ ಮೂಲಕ. ಅದ್ರ ಒಬ್ಬ ಸಂಚಾಲಕನಾಗಿ ನಾನು ನಿಮಗೆ ಇದು ನೆನಪು ಮಾಡಿದ್ದು, ಯಾಕಂದ್ರೆ ಇದನ್ನು ಹಳತನ್ನು ಉಳಿಸಿಕೊಳ್ಬೇಕು, ಹೊಸತನ್ನು ಸೇರಿಸಿಕೊಳ್ಬೇಕು, ಜನಾಕರ್ಷಣೆ ಬೇಕು, ಆದ್ರೆ ಹಿಂಸಾರಹಿತವಾಗಿರ್ಬೇಕು, ಕಂಬಳ ಕಂಬಳವಾಗಿಯೇ ಉಳಿಬೇಕು, ಇನ್ನೇನೋ ಆಗ್ಬಾರ್ದು. ಎಸ್, ಖಂಡಿತ. ಆಧುನಿಕತೆಯ ತಂತ್ರಜ್ಞಾನಗಳ ಭರಾಟೆಯಲ್ಲಿ ಕಂಬಳದ ಮೂಲ ಸೊಗಡು ಕಳೆದು ಹೋಗ್ಬಾರ್ದು ಅನ್ನುವಂತ. ಆಧುನಿಕ ತಂತ್ರಜ್ಞಾನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆಧುನಿಕ ಕಂಬಳಕ್ಕೆ ಇರುವುದು 46 ವರ್ಷದ ಇತಿಹಾಸ. 69-70 ನಂತರದ್ದು ಮಜಗೋಳಿಯ ಲವಕುಶ ಜೋಡುಕರೆ ಕಂಬಳ ಬಂದ ನಂತರ ಈ ಜೋಡುಕರೆ ಕಂಬಳ ಹೆಚ್ಚು ಹೆಚ್ಚು ಪ್ರಚಾರವನ್ನು ಪಡೆದು ಅದರೊಟ್ಟಿಗೆ ಜನಾಕರ್ಷಣೆಯ ದೃಷ್ಟಿಯಲ್ಲಿ ಕಟ್ಪಾಡಿ ಬೀಟ್ನ ಕಂಬಳ ಆಗಲಿ, ಆಯ್ಕರಭಾವದ ಕಂಬಳವಾಗಲಿ, ಮೂಕಿ ಸೀಮೆಯ ಕಂಬಳಗಳು, ಅದೆಲ್ಲ ಸಾಂಪ್ರದಾಯಿಕ ಕಂಬಳಗಳು ಜನಾಕರ್ಷಣೆಯ ದೃಷ್ಟಿಯಲ್ಲಿ ಹಳತನ್ನು ಉಳಿಸಿಕೊಂಡು ಹೊಸತನ್ನು ಸೇರಿಸಿಕೊಂಡು ಇವತ್ತು ಕಂಬಳಾಚರಣೆ ಮಾಡ್ತಾ ಇದ್ದಾರೆ. ಮೂಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಇವತ್ತಿಗೂ ಕೂಡ ಸೀಮೆಯ ಗೌರವ ಏನು ಅಂತ ಕೇಳಿದ್ರೆ 2 ಲಿಂಬೆಹಣ್ಣು ಮತ್ತೆ 2 ಅಡಿಕೆ ಮಾತ್ರ. ಆದ್ರೆ ಊರಿನವರು ಸೇರಿ ನಮ್ಮ ಊರಿನ ಕಂಬಳವು ಕೂಡ ಜನಾಕರ್ಷಣೆ ಬರಬೇಕು ಅಂತೇಳಿ ಹೊರ ಊರಿನಲ್ಲಿದ್ದವರನ್ನೆಲ್ಲ ಸೇರಿಸಿಕೊಂಡು ಬಂಗಾರದ ಪದಕ ಕೊಡುವಂತದ್ದು, ಹೊನಲು ಬೆಳಕಿನ ವ್ಯವಸ್ಥೆ ಮಾಡುವಂತದ್ದು ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನಾಗಿದೆ ಅಂದ್ರೆ ಸಾಂಪ್ರದಾಯಿಕ ಕಂಬಳ, ಈಗ ತುಳುವಿನಲ್ಲಿ ಒಂದು ಗಾದೆ ಇದೆ, ಭತ್ತನ ಬಳ್ಳ ಇತ್ತರ ನೀರನ್ನು ಕೊಡೋ ಅಂತ ಆಗ್ಬಾರ್ದು, ಬಂದ ನೀರು ಇದ್ದ ನೀರನ್ನು ಕೊಚ್ಚಿಕೊಂಡು ಹೋಯ್ತು ಅಂತ ಆಗ್ಬಾರ್ದು. ಈ ಕಂಬಳಕ್ಕೆ ಸಾಂಪ್ರದಾಯಿಕ ಕಂಬಳ ಅಂತ ಹೇಳಿದ್ರೆ ನೇರವಾದ ಮಾತಿನಲ್ಲಿ ಹೇಳುದಂದ್ರೆ ಕಂಬಳ ಅಂತ ಹೇಳಿದ್ರೆ ಓಟದ ಕೋಣಗಳ ಸ್ಪರ್ಧೆ ಅಲ್ಲ. ಎಸ್, ನಿಜ. ಅದು ಆಚರಣೆ ನಂಬಿಕೆ ಆರಾಧನೆಯ ಒಂದು ಸಾಂಸ್ಕೃತಿಕ ನೆಲೆಗಟ್ಟಿನಿಂದ ಕೂಡಿದಂತಹ ಕರಾವಳಿಯ ರೈತರ ಒಂದು ಭಾವನೆ ಮತ್ತು ನಂಬಿಕೆ. ಏನಾಯ್ತು ಆಧುನಿಕ ಕಂಬಳದ ಭರಾಟೆಯಲ್ಲಿ ಸ್ವಲ್ಪ ಅದು ಎಲ್ಲವೂ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಸ್ವಲ್ಪ ಹಿಂಸೆ ಇದ್ರೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಕಂಬಳ ಕಂಬಳವಾಗಿ ಉಳಿಬೇಕು, ಕಾನೂನು ಬಾಹಿರವಾದಂತ ಯಾವುದೇ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಇರಬಾರದು. ಎಸ್, ನಿಜ.
ಅಂದ್ರೆ ಆಧುನಿಕತೆಯ ನಿಟ್ಟಿನಲ್ಲಿ ಇನ್ನಷ್ಟು ಅದನ್ನ ಏನು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು, ಜನಾಕರ್ಷಣೆಗೆ ಒಳಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಹೆಚ್ಚುವರಿ ಆದಂತಹ ಆಕರ್ಷಣೆಗೆ ಏನು ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ನೆಪದಲ್ಲಿ ಒಂದಷ್ಟು ಏನು ಹಿಂಸೆ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಪರಂಪರಾನುಗತ ಆಚರಣೆಗಳನ್ನ ಬದಿಗುತ್ತಬಾರದು ಅನ್ನುವಂತಹದ್ದು. ಅಂದ್ರೆ ನಮ್ಗೆ ಆಧುನಿಕತೆ ಅಂದ್ರೆ ನಾವು ಇದರಲ್ಲಿ ಪಾರದರ್ಶಕತೆಯನ್ನು ತರುವ ದೃಷ್ಟಿಯಿಂದ ಆಧುನಿಕತೆಯನ್ನು ನಾವು ಇಲ್ಲಿ ಅಡ್ವೆ ನಂದಿಕೂರ್ನಲ್ಲಿ ವಿಡಿಯೋ ಫಿನಿಶಿಂಗ್ ಬಂತು, ಅಡ್ವೆ ನಂದಿಕೂರ್ನಲ್ಲಿ ಫ್ಲಡ್ ಲೈಟ್ ಅರೇಂಜ್ಮೆಂಟ್ ಬಂತು, ಇದರಲ್ಲಿಯೂ ಕೂಡ ಮತ್ತೆ ಟಿವಿ ಫಿನಿಶಿಂಗ್ ನಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂತು ಅಂತ ಹೇಳಿ 2 ವರ್ಷದ ಪರಿಶ್ರಮದಿಂದ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಆಯ್ತು, ಆಮೇಲೆ ಟೈಮಿಂಗ್ಸ್ ಎಲ್ಲ ಆಯ್ತು. ಹಾಗಂತೇಳಿ ಇಲ್ಲಿ ಪಾರದರ್ಶಕತೆಗೋಸ್ಕರ ಇದೆಲ್ಲ ಮಾಡಿಕೊಂಡ ವ್ಯವಸ್ಥೆಗಳು ವಿನಃ ಮತ್ತೆ ಜನ ಅಲ್ಲಿಂದ ಹೋಗುವಾಗ ದೊಡ್ಡ ಮೀನು ಸಣ್ಣ ಮೀನನ್ನು ನಂಗಿ ಬದುಕುವ ಕಾಡಿನ ಕಾನೂನಿನ ಹಾಗೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಇಷ್ಟೆಲ್ಲ ಆಧುನಿಕತೆಗೆ ನಾವು ಅಕಾಡೆಮಿಯ ವತಿಯಿಂದ ತಂತ್ರಜ್ಞಾನವನ್ನು ಬಳಸಿಕೊಂಡದ್ದು. ಹಾಗಂತೇಳಿ ಅಲ್ಲಿ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೀಬೇಕು, ಒಂದು ಕಡೆಯಲ್ಲಿ ಜುಗಾರಿ ಮತ್ತೊಂದು ಕಡೆಯಲ್ಲಿ ಶರಾಬು ಇನ್ನೊಂದು ಕಡೆಯಲ್ಲಿ ಜೂಜು ಇದೆಲ್ಲ ನಡೀಬೇಕು ಅಂತ ಅಲ್ಲಿ ಅವಕಾಶ ನಾವು ಎಲ್ಲಿಯೂ ಹೇಳಿಲ್ಲ. ಕಂಬಳ ಕಂಬಳವಾಗಿಯೇ ಉಳಿಬೇಕು. ಒಂದೇ ಮಾತನ್ನ ಹೇಳೋದಂದ್ರೆ ಕಂಬಳ ಅಂತ ಹೇಳಿದ್ರೆ ಕೆಸರು ಮಣ್ಣಿನಿಂದ ಕೂಡಿದ ಭತ್ತ ಬೆಳೆಯುವ ವಿಶಾಲವಾದ ಗದ್ದೆ. ಇಂತಹ ಗದ್ದೆಗಳು ಕಂಬಳ ಗದ್ದೆಗಳು ನಮ್ಮ ಕರಾವಳಿಯಲ್ಲಿ ನೂರಾರು ಇದೆ, ಪ್ರತಿ ಊರಿನಲ್ಲಿಯೂ ಕೂಡ ಇದೆ. ಆದ್ರೆ ಸಾಂಪ್ರದಾಯಿಕ ಕಂಬಳಗಳು ನವೆಂಬರ್ ತಿಂಗಳ ಸಂಕ್ರಮಣದಿಂದ ಡಿಸೆಂಬರ್ ತಿಂಗಳ ಸಂಕ್ರಮಣದ ಒಳಗೆ ಮುಗಿತದೆ. ಕಾರಣ ಅದು ಬೇಸಾಯದ ಗದ್ದೆಗಳಲ್ಲಿ ಆಗುವಂತಹದ್ದು, ಅಲ್ಲಿ ನೀರಿನ ಸಮಸ್ಯೆ ಇದೆ, ರೈತನ ಆದಾಯದ ಪ್ರಶ್ನೆಯೂ ಕೂಡ ಅಲ್ಲಿ ಇದೆ. ಆ ನಿಟ್ಟಿನಲ್ಲಿ ನವೆಂಬರ್ ನಿಂದ ಡಿಸೆಂಬರ್ ನ ಒಳಗಡೆ ಮುಗಿತದೆ ಅನ್ನುವಂತ. ಎಸ್, ಅದನ್ನು ಮೀರಿ ಕೂಡ ಇವತ್ತು ಕಂಬಳ ಅನ್ನುವಂಥದ್ದು ಒಂದು ರೀತಿಯ ಫ್ಯಾಷನೇಬಲ್ ಥಿಂಗ್ ಕೂಡ ಆಗಿ ಹೋಗಿದೆ. ಆದರೆ ಸಂಪ್ರದಾಯವನ್ನು ಉಳಿಸುವಲ್ಲಿ ಅದು ಇರುವಂತಹ ಒಂದು ದೊಡ್ಡ ಭಾಗವಾಗಿ ಕಂಬಳ ನಿಲ್ಲುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಕೂಗು ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ. ರಾಜ್ಯಾದ್ಯಂತ ಕೂಗು ಬರಬೇಕು ಅಂದ್ರೆ ಜಲ್ಲಿಕಟ್ಟು ಇಡೀ ಕನ್ನೈಗೆ ತಮಿಳುನಾಡಿಗೆ ಪೂರ್ತಿ ಸಂಬಂಧಪಟ್ಟದ್ದು. ಎಸ್, ಖಂಡಿತ. ರವೀಂದ್ರ ಸರ್ ಕೂಡ ಅದನ್ನ ಹೇಳ್ತಾ ಇದ್ರು, ಏನು ಕಂಬಳದ ವ್ಯಾಪ್ತಿ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಆಗಿರೋದ್ರಿಂದ ನಿಮ್ಮ ಉತ್ತರದ ಬೈಂದೂರಿನಿಂದ ಹಿಡಿದು ದಕ್ಷಿಣದ ಕಾಸರಗೋಡಿನವರೆಗೆ ನಮ್ಮ ವ್ಯಾಪ್ತಿ ಇರುವಂತದ್ದು. ಭಟ್ಕಳ ಕೂಡ ಸೇರ್ತದೆ ಅದಕ್ಕೆ. ಎಸ್, ನಿಜ. ಹಾಗೆ ನಮ್ಮ ಶಿಕಾರಿಪುರ ಶಿರಾಳಕೊಪ್ಪದಲ್ಲಿ ಮೊನ್ನೆ ನೋಡಿ ಎತ್ತಿನ ಬಂಡಿ ಬಳಗಿಸಿ ಎತ್ತಿ ಬಳಗಿಸುವುದರಲ್ಲಿ 2 ಡೆತ್ ಆಯ್ತು. ಎಸ್, ಕಳೆದ ವರ್ಷ ಕೂಡ 2 ಡೆತ್ ಆಗಿದೆ. ಕಂಬಳದ ಇತಿಹಾಸದಲ್ಲಿ ಇಂತಹ ಒಂದೇ ಒಂದು ಡೆತ್ ಆದದ್ದಿಲ್ಲ. ಎಸ್, ನಿಜ. ಕೋಣಗಳನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ, ಆಮೇಲೆ ಒಂದು 13 ಸೆಕೆಂಡ್ ನಲ್ಲಿ ಓಡಿಸ್ತಾರೆ. ಅಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಓಡಿಬಾರದು ಅಂತೇಳಿ ಅನಿಮಲ್ ಕೋಡ್ ಆಕ್ಟ್ 1960 ಅನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ 2003 ನಾವು ಹಂಚಿದ್ದೇವೆ ಅದನ್ನು. ಪ್ರತಿ ಕಂಬಳದಲ್ಲಿಯೂ ಕೂಡ ಹೊಡಿಬೇಡಿ, ಹೊಡೆದ್ರೆ ಒಂದು ದಿವಸ ಒಂದಲ್ಲ ಒಂದು ದಿವಸ ಇದೇ ರೀತಿ ಮುಂದುವರಿಸಿದ್ರೆ ಒಂದಿನ ಪೊಲೀಸ್ ವ್ಯಾನ್ ಬಂದು ಕಂಬಳದ ಮಂಜೊಟ್ಟಿಯಲ್ಲಿ ನಿಲ್ಲುವಂತಹ ಸ್ಥಿತಿ ಬರ್ತದೆ, ನಾವೇ ಅವಕಾಶ ಮಾಡಿಕೊಟ್ಟಾಗ ಆಗ್ತದೆ ಅಂತೇಳಿ 15 ವರ್ಷದಿಂದ ನಾನು ಪ್ರತಿ ಸಲ ಬೊಬ್ಬೆ ಆಗ್ತಾ ಬಂದಿದ್ದೇನೆ. ಆಗ ಕಡಂಬರಿಗೆ ಕಸಬಿಲ್ಲ, ಕಡಂಬರ ಹಾಗೆ ಹೇಳುದು ಅವರು ಜೈನರು ಈ ತರ ಟೀಕ್ಸ್ದವ್ರು. ನಾವೇನು 13 ವರ್ಷದಿಂದ ಹೇಳಿಕೊಂಡು ಬಂದಿದ್ದೇವೆ ಅದನ್ನೇ ಹೈಕೋರ್ಟ್ ಚೀಫ್ ಜಸ್ಟಿಸ್ 3 ಸಾಲಿನಲ್ಲಿ ಬರ್ತದೆ. ನಿಜ. ಎಲ್ಲೋ ಒಂದ್ ಕಡೆ ಇದನ್ನು ಉಳಿಸಿಕೊಳ್ಳುವಲ್ಲಿ ನಾವು ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತಗೊಂಡಿದ್ದೀವಿ ನೋಡಿ ಮೇಡಮ್, 46 ವರ್ಷದಿಂದ ನಾನು ಇದರಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ಎಸ್, ನಿಜ. ಉಳಿಸಬೇಕು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಸಾಂಪ್ರದಾಯಿಕವಾಗಿ ಬರಬೇಕು ಅಂತ ಮಾಡಿದ್ದು. ಆದ್ರೂ ಎಲ್ಲೋ ಒಂದು ಹಂತದಲ್ಲಿ ನಾವೆಣಿಸಿದ ಹಾಗೆ ಆಗುದಿಲ್ಲ, ಯಾಕಂದ್ರೆ ಪ್ರಿನ್ಸಿಪಲ್ಡ್ ಆಗಿರ್ಬೇಕು, ಎಥಿಕ್ಸ್ ಇರಬೇಕು ಅನ್ನೋರೇ ಎಲ್ಲ ಇದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಖಂಡಿತ, ಖಂಡಿತ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಗಳಿಗಾಗಿ. ಎಸ್ ಸರ್, ಅವರು ಹೇಳಿದ್ರು ಏನು ಎಲ್ಲ ಒಂದು ಕಡೆ ಆನಿಮಲ್ ಆಕ್ಟ್ಗೆ ಬೆಲೆ ಕೊಡುವ ನಿಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ಅನುಗುಣವಾಗಿ ಎಷ್ಟೇ ಪೆಟ್ಟುಗಳನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವು ಮಾತುಗಳು ಬಂದಿದ್ವು. ಅಲ್ಲ, ಈಗ ನಮ್ಮ ಮಾನ್ಯ ಗುಣಪಾಲ್ ಕಡಂಬರು ಕಂಬಳ ಕ್ಷೇತ್ರದ ಭೀಷ್ಮ ಅವರು ಅಂದ್ರೆ ಈ ಕಂಬಳ ಪ್ರಾರಂಭ ಮತ್ತು ಆಧುನಿಕ ಕಂಬಳಕ್ಕೆ ಸ್ಪರ್ಶ ಕೊಟ್ಟು ಅದು ಯಾವ ರೀತಿ ಇರಬೇಕೆಂಬುದನ್ನು ಅವ್ರು ಹೇಳಿದಾಗ ನಮ್ಮ ಗುರುಗಳು ಕೂಡ ಅವರು ಈಗ ಕಂಬಳ ಸಂರಕ್ಷಣೆ ನಿರ್ವಹಣೆ ತರಬೇತಿ ಅಕಾಡೆಮಿ ಅಂತ ಏನು ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ನಾವು ಮಾಡಿದ್ದು, ನಾವು ಒಬ್ಬ ಸದಸ್ಯ. ಅವರ ಉದ್ದೇಶ ಇರುವಂಥದ್ದು ನಾವು ಅವ್ರು ಹೇಳಿದಾಗೆ ತುಂಬ ವರ್ಷದಿಂದ ಕಂಬಳವನ್ನು ಒಂದು ಆಧುನಿಕ ಸ್ಪರ್ಶದೊಂದಿಗೆ ಒಂದು ಅಚ್ಚುಕಟ್ಟಾಗಿ ಯಾವುದೇ ಹಿಂಸೆಯಲ್ಲಿ ನಡೆಸಬೇಕೆಂಬುದು ಉದ್ದೇಶ. ಪೇಟದವರು ಬರುವ ಮೊದಲೇ ನಮ್ಮ ಮಾನ್ಯ ಕಡಂಬರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಬೇರೆ ಬೇರೆ ನಮ್ಮ ಕಂಬಳಕೂಟಗಳು ಹೇಳಿರುವಂಥದ್ದು, ನಾವು ಅದನ್ನೇ ಹೇಳುವಂಥದ್ದು.
ಆದರೆ ರೈತಾಪಿ ಜನರು ಇದರಿಂದ ಸ್ವಲ್ಪ ಶಿಕ್ಷಣ ಕಮ್ಮಿ ಇರುವವರು ಅದನ್ನು ಅನುಷ್ಠಾನ ಮಾಡುವಾಗ ಸ್ವಲ್ಪ ಡಿಲೇ ಆಗಿರ್ಬೋದು, ಸ್ವಲ್ಪ ತಡ ಆಗಿರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಹಿಂಸೆ ಆಗಲಿಲ್ಲ. ಸರ್, ಒಂದು ಕರೆ ಇರುವಂತದ್ದು. ಹಲೋ 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 ನಮಸ್ತೆ ಸರ್. ಹಲೋ ಹಲೋ ನಮಸ್ತೆ, ಹೇಳಿ ಸರ್. ನಮಸ್ತೆ. ಎಸ್ ಸರ್, ಹೇಳಿ. ಏನು ಕಂಬಳ ನಿಷೇಧದ ಭೀತಿಯ ನಡುವೆ ಏನು ಜಲ್ಲಿಕಟ್ಟುವಿನಿಂದಾಗಿ ಮತ್ತೆ ನಮ್ಗೆಲ್ಲ ಒಂದು ಕಡೆ ಕಂಬಳವನ್ನು ಉಳಿಸಿಕೊಳ್ತೇವೆ ಅನ್ನುವಂತಹ ಆಶಾಭಾವನೆ ಹುಟ್ಟಿದೆ, ಏನ್ ಹೇಳ್ತೀರಾ ಇದಕ್ಕೆ? ಕಂಬಳ ಆಗ್ಬೇಕಲ್ಲ, ದೇವರ ಲೆಕ್ಕದಲ್ಲಿ ಕಂಬಳ ಆಗ್ತದೆ. ಪುತ್ತೂರಿನಲ್ಲಿ ಉಳಿಕೆಯಲ್ಲಿ ಕಟ್ಟುಬಾಡಿಯಲ್ಲಿ ಎಲ್ಲ ಕಂಬಳ ಆಗ್ತದಲ್ಲ, ಅದು ಮುಂಚೆಯಿಂದ ಆಗುವ ಕಂಬಳ. ಇವತ್ತು ನಾವು ಶುರು ಮಾಡಿದ್ದೇನಲ್ಲ, ಅದು ಮುಂಚೆ ಉಂಟು. ನೂರು ವರ್ಷ ಹಿಂಚೆನೆ ಉಂಟು ಕಂಬಳಗಳೆಲ್ಲ ಊರಿನಲ್ಲಿ. ಎಸ್, ಈಗ ಏನು ಸುಪ್ರೀಂ ಕೋರ್ಟ್ ನಿಂದ ನಿಷೇಧದ ಭೀತಿಯನ್ನು ಎದುರಿಸ್ತಾ ಇದ್ದೇವೆ. ಇದನ್ನು ಕೊಲ್ಲ ಕರ್ನಾಟಕದಲ್ಲಿ ನಿಲ್ಲಿಸಿದರೆ ತುಂಬಾ ತೊಂದರೆ ಆಗ್ತದೆ. ಅಗತ್ಯವಾಗಿ ಕಂಬಳವನ್ನು ನೀವು ದೂರು ಮಾಡಬೇಕು ಈಗಲೇ. ಎಸ್ ಎಸ್, ಅಂದ್ರೆ ಈ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳು ಜೋರಾಗ್ಬೇಕು ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ಅದು ನಿಲ್ಲಿಸುವುದು ಯಾಕೆ? ಯಾವಾಗ ವರ್ಷದಿಂದ ನೂರು ವರ್ಷದಿಂದ ಆಗುವಂತ ಕಂಬಳ ದೇವರ ಇದರಲ್ಲಿ ದೇವಸ್ಥಾನದ ಲೆಕ್ಕದಲ್ಲಿ ಎಲ್ಲ ಆಗುವ ಕಂಬಳ ಅಲ್ಲ. ಎಸ್ ಖಂಡಿತ, ಇದು ಇದರಲ್ಲಿ ನಮ್ಮ ಧಾರ್ಮಿಕ ನಂಬಿಕೆಗಳಿದೆ ಅಂತ. ನಮ್ಮ ಪುತ್ತೂರಿನಲ್ಲಿ ಆಗ್ತದೆ, ಮತ್ತೆ ಕಟ್ಟುಬಾಡಿಯಲ್ಲಿ ಆಗ್ತದೆ, ಮುಳುಕಿಯಲ್ಲಿ ಆಗ್ತದೆ, ಎಲ್ಲಾ ಕಂಬಳಗಳು ಆಗುತ್ತಾ ಉಂಟಲ್ಲ. ಉಬಾರಿನಲ್ಲಿ ಉಂಟು ಎಲ್ಲಾ ಕಂಬಳ, ಒಂದು ಮತ್ತೆ 22 ಕಂಬಳ ಆಗ್ತದೆ ಅಲ್ಲ, ಈಗ ಒಂದು ಇಲ್ಲಲ್ಲ. ಎಸ್ ಸರ್, ಆದ್ರೆ ಏನು ಪೇಟಾ ಸಂಸ್ಥೆ ಹೇಳಿದೆ ಇದನ್ನು ನಿಷೇಧಿಸಬೇಕು ಅಂತ ಹೇಳಿದೆ. ಮಂತ್ರಿಗಳೆಲ್ಲ ನಿಲ್ಲಿಸುವುದು ಸರಿಯಲ್ಲ. ಈಗ ನಮ್ಮ ಊರಿನಲ್ಲಿ ರಮಣಾದರೆ ಈಚಿಕಾದರೆ ಎಲ್ಲ ಇದ್ದಾರೆ, ಅವರು ಆಗ್ಬೇಕಂತ ಹೇಳ್ತಾರಲ್ಲ, ಅಲ್ಲಿ ಮೇಲೆ ಕಂಬಳ ಆಗುವೆ ಮಾಡುವುದು ಬೇಡ ಅಂತ ಯಾಕೆ ಹೇಳುವುದು? ಎಸ್ ಎಸ್ ಸರ್, ಖಂಡಿತ ಖಂಡಿತ, ಧನ್ಯವಾದಗಳು ಸರ್. ಕೋರ್ಟ್ನಲ್ಲಿ ಆದರೂ ಇದನ್ನೆಲ್ಲ ಮಾಡುವುದು ಎಂತದಕ್ಕೆ? ಇದು ಊರಿನ ಜನರಿಗೆ ಅದು ನೋಡುವ ಒಂದು ಒಂದು ಒಳ್ಳೆಯ ಒಂದು ಕೆಲಸ ಅಲ್ಲ. ಎಸ್ ಎಸ್ ಸರ್, ನಿಜ ನಿಜ, ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್, ಏನು ಒಂದಷ್ಟು ರೀತಿನಲ್ಲಿ ಕಾನೂನಿಗೂ ಕೂಡ ನಾವು ಅರ್ಥ ಮಾಡಿಸಬೇಕಾಗಿದೆ. ಕಾನೂನಿಗೆ ಬೆಲೆ ಕೊಡಬೇಕಾದ್ರಿಂದ ಕಾನೂನಿಗೆ ನಾವು ಮಾನ್ಯತೆ ಕೊಟ್ಟು ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸೋದ್ರಿಂದ ಇಷ್ಟು ದಿವಸ ಕಾಯ್ಬೇಕಾಯ್ತು. ಈಗ ಜಲ್ಲಿಕಟ್ಟೆ ಏನ್ ಮಾಡಿದ್ರ ಅಂತ ಹೇಳಿದ್ರೆ ಅಲ್ಲಿ ಕೋರ್ಟ್ನ ಇದನ್ನು ಉಲ್ಲಂಘನೆ ಮಾಡಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆದಿತ್ಯ ಜನ ಕರ್ನಾಟಕ ಜನ ಅಲ್ಲ, ಕರಾವಳಿ ಕರ್ನಾಟಕ ಜನ ಅಲ್ಲ, ನಾವು ಶಾಂತಿ ಪ್ರಿಯರು. ನಾವು ತುಳುನಾಡಿನವರು, ಶಾಂತಿ ಪ್ರಿಯರು ಮತ್ತು ಒಳ್ಳೆ ವ್ಯವಸ್ಥಿತ ರೀತಿಯಲ್ಲಿ ಹೋಗ್ಬೇಕು ನಿಟ್ಟಿನಲ್ಲಿ ನಾವು ಯಾವುದೇ ರೀತಿ ಇವತ್ತು ತರಬೇತಿ ಕಂಬಳಗಳನ್ನು ಕೂಡ ನಾವು ನಿಲ್ಲಿಸಿದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, ಇನ್ನು ಕೋರ್ಟ್ನಲ್ಲಿ ಕೇಸ್ ಕೋರ್ಟ್ನಲ್ಲಿ ಇರಬೇಕಾದ್ರೆ ನಾವು ತರಬೇತಿ ಕಂಬಳಗಳಂತ ಕುದಿ ಅಂತ ಮಾಡ್ತಾರೆ, ಅದನ್ನು ಕೂಡ ನಿಲ್ಲಿಸಿದ್ದೇವೆ. ಯಾಕಂದ್ರೆ ನಮಗೆ ನ್ಯಾಯ ಬೇಕು, ನ್ಯಾಯಯುತವಾಗಿ ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಕಂಬಳ ಪ್ರಾರಂಭ ಮಾಡಬೇಕು ಅಂತ ನಾವು ಮಾಡಲಿಲ್ಲ. ಅದರಿಂದ ಇನ್ನುಳಿದಿರುವಂಥದ್ದು ಏನಂತ ಹೇಳಿದ್ರೆ, ಆ ಕರಾವಳಿ ಭಾಗದ ನಮ್ಮ ರೈತಾಪಿ ಜನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಅದು ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ನ್ಯಾಯಾಧೀಶರು ಇರ್ಬೋದು ಅಥವಾ ಪೇಟಾ ಇರ್ಬೋದು, ಎರಡೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯಾವ ರೀತಿಯಲ್ಲಿ ಭಾವನಾತ್ಮಕವಾಗಿ ಜನರೊಂದಿಗೆ ಕಂಬಳ ಕೋಣಗಳ ಒಂದು ಸಂಬಂಧ ಬೆಳೆಸ್ಕೊಂಡು ಹೋಗಿದೆ ಮತ್ತು ಯಾವ ರೀತಿಯಲ್ಲಿ ಇದು ಆಚರಣೆಗಳು ನಡ್ಕೊಂಡೋಗಿದೆ, ಎಲ್ಲವನ್ನು ಕೇವಲ ಅದು ಪೇಪರ್ ಅಥವಾ CD ಅಥವಾ ನೋಡಿಕೊಂಡು ಅದಕ್ಕೆ ನಿರ್ಧಾರ ಕೊಟ್ಟರೆ ಸಾಕಾಗೋದಿಲ್ಲ. ನಿಜವಾಗಿ ಇವತ್ತು ನೋಡಿ, ಧಾರವಾಡ ವಿಶ್ವವಿದ್ಯಾನಿಲಯ, ಪಶುಸಂಗೋಪನಾ ವಿಶ್ವವಿದ್ಯಾನಿಲಯ ಮಿಯಾರ್ನಲ್ಲಿ ನಡೆದಂಥ ಕಂಬಳಕ್ಕೆ ಬಂದು ಸ್ವತಃ ಕಂಬಳಕ್ಕೆ ಬೆಳಗ್ಗೆಯಿಂದ 18 ಗಂಟೆವರೆಗೆ ಅಲ್ಲಿ ನಿಂತು ಕಂಬಳ ಕೋಣಗಳನ್ನು ವೀಕ್ಷಣೆ ಮಾಡಿ, ಕಂಬಳವನ್ನು ವೀಕ್ಷಣೆ ಮಾಡಿ ಅವರು ಒಂದು ಸರ್ಟಿಫೈ ಮಾಡಿದ್ದಾರೆ, ಕೋರ್ಟಿಗೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಹಿಂಸೆ ಇಲ್ಲ, ಕೋಣಗಳಿಗೆ ಬೇಕಾದ ವ್ಯವಸ್ಥೆಗಳು ಮಾಡ್ತಾರೆ, ನೀರಿನ ವ್ಯವಸ್ಥೆ ಮಾಡ್ತಾರೆ, ಎಲ್ಲವನ್ನು ಸುಸಜ್ಜಿತವಾಗಿ ಮಾಡಿ ಕಂಬಳ ಕ್ರೀಡೆಯನ್ನು ಜರುಗಿಸ್ತಾರೆ ಎಂಬುದನ್ನು ರಿಪೋರ್ಟನ್ನು ಕೂಡ ಪಶು ವಿದ್ಯಾಲಯ ಧಾರವಾಡದವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕರೆ ಇದೆ ಸರ್ ಸ್ವೀಕರಿಸೋಣ. ಹಲೋ 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 ನಮಸ್ತೆ ಸರ್, ಹೇಳಿ. ಅದೇ ಕಂಬಳದ ಬಗ್ಗೆ ನಮ್ಮ ಊರಿನವರು ಯಾಕೆ ಒಗ್ಗಟ್ಟು ತೋರಿಸ್ತಿಲ್ಲ ಇದಕ್ಕೆಲ್ಲ? ಅದನ್ನ ನೀವೆಲ್ಲರೂ ಹೇಳ್ಬೇಕು, ಯಾಕಂದ್ರೆ ಕಂಬಳಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಅಲ್ಲಿನ ಸಮಿತಿಯವರಿದ್ದಾರೆ, ಸೊ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾಳೆ ಅವರು ದೀಪಾವಳಿನೂ ಮಾಡಬೇಡಿ, ಗಣಪತಿನೂ ಇಡಬೇಡಿ ಹಾಗೆ ಹೇಳ್ಬೋದಲ್ಲ ಕಾನೂನಲ್ಲಿ? ಎಸ್ ನಿಜ ಸರ್, ನಿಜ ನಿಜ. ಹೌದಲ್ವಾ, ನಾಳೆ ಪಟಾಕಿ ಹೊಡಿಬಾರ್ದು, ದೀಪ ಹಚ್ಚಬಾರ್ದು, ವಾಯುಮಾಲಿನ್ಯ ಆಗುತ್ತೆ, ಅದಾಗುತ್ತೆ. ಈ ಕಂಬಳದಲ್ಲಿ ಏನ್ ತೊಂದ್ರೆ ಇದೆ? ಏನು ತೊಂದ್ರೆ, ಒಂದು 30 ಸೆಕೆಂಡ್ ಓಡೋದ್ ಮಾತ್ರ ಅಲ್ಲ ಅದು. ಎಸ್ ನಿಜ ಸರ್, ನಿಜ ನಿಜ. ಅದು ಹಿಂಸೆ ಎಲ್ಲ ಏನು ಇಲ್ಲ, ಆದ್ರೆ ನಮ್ಮ ಊರಿನವರು ಒಗ್ಗಟ್ಟಿಲ್ಲ, ರಾಜಕೀಯದವರು ಒಗ್ಗಟ್ಟಿಲ್ಲ. ನಿಜ ನಿಜ ಸರ್. ಈ ವಿಚಾರದಲ್ಲಿ ಚಿತ್ರರಂಗದಲ್ಲಿ ಜಗ್ಗೇಶ್ ಅವರು ಕಂಬಳಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಬಿಟ್ರೆ ಬೇರೆ ಯಾವ ಚಿತ್ರರಂಗದ ನಟ ನಟಿಯರು ಕೂಡ ಅಷ್ಟಾಗಿ ಏನು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಜೊತೆಗೆ ರಾಜಕೀಯ ಮುಖಂಡರುಗಳು ಕೂಡ ಇದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ನೇತೃತ್ವವನ್ನ ತೆಗೆದುಕೊಂಡು ಹೋರಾಟ ಮಾಡುವಂತಹ ಅದು ಬಹಳ ಕಡಿಮೆ ಇದೆ ಅಂತ. ಅದೇ ನಮ್ಮ ದಕ್ಷಿಣ ಕನ್ನಡದವರೇ ಒಗ್ಗಟ್ಟಿಲ್ಲ,
ಜಗ್ಗೇಶ್ವರಿಯಲ್ಲಿ ಅವರು ಬಯಲುಸೀಮೆ ಕಡೆಯವರು, ದಕ್ಷಿಣ ಕನ್ನಡದವ್ರು ಯಾರು ಒಬ್ಬನು ಹೇಳಲಿಲ್ಲ ಇದುವರೆಗೆ ಇದಾದ್ಮೇಲೆ. ಎಸ್ ನಿಜ ಅಲ್ವಾ? ಎಸ್ ಖಂಡಿತ. ಬಹುತೇಕ ಕೆಲವು ಸಂದರ್ಭಗಳಲ್ಲಿ ಕಂಬಳಗಳಿಗೆ ಚಿತ್ರನಟರನ್ನ ಕರೆಸಿರುವಂತಹದ್ದಿದೆ, ಅವರು ಕೂಡ ಮೆಚ್ಚಿಕೊಂಡಿರುವಂತಹದ್ದಿದೆ. ಇಂತಹ ಜನಪದ ಕ್ರೀಡೆಗೆ ಎಲ್ಲ ವರ್ಗದ ಎಲ್ಲ ರಂಗದ ಜನ ಕೂಡ ಇದಕ್ಕೆ ಬೆಂಬಲ ಕೊಡಬೇಕಾಗಿತ್ತು ಅಂತ. ಎಲ್ಲ ಬೆಂಬಲ ಕೊಡಬೇಕಾಗಿತ್ತು. ಈಗ ಜಗ್ಗೇಶ್ವರ ಒಬ್ಬರೇ ಹೆಸರು ಎತ್ತಿತ್ತು. ಎಸ್ ಯಾರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂತಹ ದೊಡ್ಡ ದೊಡ್ಡ ಸ್ಟಾರ್ ಗಳಿದ್ದಾರೆ, ರಾಜ್ಯ ವ್ಯಕ್ತಿಗಳಿದ್ದಾರೆ, ಯಾರು ಇಲ್ಲ. ಎಸ್ ನಿಜ, ದಕ್ಷಿಣ ಕನ್ನಡದಿಂದ ಬಹಳ ದೊಡ್ಡ ಮಟ್ಟಿಗೆ ಮಟ್ಟಿನಲ್ಲಿ ಬೇರೆ ಎಲ್ಲ ರಂಗಗಳಿಗೆ ಹೋಗಿದ್ದಾರೆ. ಎಸ್ ನಿಜ ಸರ್, ಶಾಂತಿಯುತವಾಗಿ. ಎಸ್ ಖಂಡಿತ, ಆ ನಿಟ್ಟಿನಲ್ಲಿ ಕೆಲವು ಪ್ರಯತ್ನಗಳಾಗಲಿ ಸರ್. ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ. ಎಸ್ ಅದೇ ಸರ್ ಹೇಳ್ತಾ ಇದ್ರೆ ನೀವು ಏನು ಕಂಬಳಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದಷ್ಟು ಇದನ್ನು ಕೊಡ್ತೇವೆ, ಜೊತೆಗೆ ಒಂದಿಷ್ಟು ಸಾಂಪ್ರದಾಯಿಕ ರೀತಿಯಲ್ಲಿ ನಡೀತಾ ಇದ್ದು ಕಂಬಳ ಅಂತ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಒಗ್ಗಟ್ಟೆಂಬುದು ಬಾರಿ ಪ್ರಮುಖ. ಎಸ್ ಖಂಡಿತ, ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಗ್ಗಟ್ಟು ಕಂಬಳದಲ್ಲಿ ಯಾರ್ಯಾರು ಇದ್ದಾರೆ ಅದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವ್ರು ಒಗ್ಗಟ್ಟಿದೆ, ಒಗ್ಗಟ್ಟಿನ ಬಗ್ಗೆ ಮಾತಿಲ್ಲ. ಆದರೆ ವೇಗ ತಗೊಳ್ಳಿಕ್ಕೆ ನಮ್ಮ ರಾಜ್ಯಾದ್ಯತೆಯಿಂದ ಈಗ ರಾಜ್ಯದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಕಂಬಳಾಚರಣೆ ಮಾಡಿದಾಗ ಬರ್ತಾರೆ ಇಲ್ಲಿಗೆ ನೋಡಲಿಕ್ಕೆ, ವೀಕ್ಷಕರಾಗಿ ಬರ್ತಾರೆ, ಚಿತ್ರನಟರು ಕೂಡ ಬರ್ತಾರೆ. ಅವರು ಹೇಳಿದಾಗೆ ಸ್ವಲ್ಪ ಆ ಕ್ರೀಡೆಯನ್ನು ನೋಡಿದ್ದಾರೆ, ಅದರ ಆಕರ್ಷಣೆಯನ್ನು ಅವರು ಸಂತಸಪಟ್ಟಿದ್ದಾರೆ. ಅದರಿಂದ ರಾಜ್ಯಾದ್ಯತೆಯಿಂದ ಕೂಡ ಸ್ವಲ್ಪ ಇದಕ್ಕೆ ಒತ್ತಡಗಳು, ಅದು ನಮ್ಮ ಹೋರಾಟಕ್ಕೆ ಅವರ ಬೆಂಬಲ ನಿರಂತರ ಇದ್ದರೆ ಸ್ವಲ್ಪ ಅನುಕೂಲ ಆಗ್ಬೋದು, ಇಷ್ಟೊಂದು ಒಳ್ಳೆಯ ಕ್ರೀಡೆ ನಿಂತು ಹೋಗಬಾರ್ದು ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ಬರಬಾರ್ದು ನಿಟ್ಟಿನಲ್ಲಿ ಮಾಡಲೇಬೇಕು. ಯಾಕಂತೇಳಿದ್ರೆ ಸರ್ಕಾರದ ಅದು ಯಾವುದೇ ಸರ್ಕಾರ ಇರ್ಬೋದು, ರಾಜಕೀಯ ಪಕ್ಷವಾಗಿ ಇರ್ಬೋದು, ಇದ್ದಾಗ ನಮ್ಮ ಕಂಬಳ ಕ್ರೀಡೆಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದೆ. ಇವತ್ತು ಬಾರ್ಕೂರು ಶಾಂತಾರಾಮ್ ಶೆಟ್ಟು ನಮ್ಮ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರು, ಅವರಿಗೆ ಒಂದು ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮೂರ್ಖಿ ಪೈಯೊಟ್ಟು ಸಾಲಿಯಾನರು ದೊಡ್ಡ ಹಿರಿತನ, ದೊಡ್ಡ ಮನೆತನದ ಒಂದು ಕಂಬಳದ ಸಂಘಟಕರು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮತ್ತು ನಮ್ಮ ಬಾರಾಡಿ ಬೀಡು ಜೀವೇಂದ್ರ ಬಳ್ಳರಿಗೆ ಮತ್ತು ಓಟಗಾರರಿಗೆ ಇಬ್ಬರಿಗೆ, ಜಾಕರಿಮಡಿ ವಳ್ಳಕ್ರೆ ಮತ್ತು ಇರುವತ್ತೂರು ಆನಂದ ಮತ್ತು ಪಲಿಮಾ ದೇವೇಂದ್ರ ಕೋಟ್ಯಾನ್ ಇಂಥವರಿಗೆಲ್ಲ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗಳು ಸರ್ಕಾರದಿಂದ ಸಿಕ್ಕಿದೆ. ಅಂದರೆ ಸರ್ಕಾರದಿಂದ ಕೂಡ ಇದಕ್ಕೆ ಪ್ರೋತ್ಸಾಹ ಸಿಕ್ಕಿದೆ, ಜೊತೆಯಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಯುನಿಸೋನ ಸಿಟ್ಟಿಗೆಲ್ಲ ಸಿಕ್ಕಿದೆ. ಈ ರೀತಿಯ ಒಂದು ಒಳ್ಳೆಯ ಕ್ರೀಡೆಗೆ ಪ್ರೋತ್ಸಾಹಗಳನ್ನು ಸರ್ಕಾರ ಕೊಡ್ತಿದ್ರು ಕೂಡ ಬಹುಶಃ ಈ ವರ್ಷದಲ್ಲಿ ನಮಗೆ ಅವರು ಹೇಳಿದಾಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ರಾಜ್ಯಾದ್ಯಂತ ಸ್ವಲ್ಪ ಇದಕ್ಕೆ ಒತ್ತು ಕೊಡುವಂತ ನಿಟ್ಟಿನಲ್ಲಿ ಮಾಡಿದ್ರೆ ಬಹುಶಃ ಜಲ್ಲಿಕಟ್ಟಿಗೆ ಯಾವ ರೀತಿ ಸ್ಪಂದನೆ ಬಂತು ಆ ರೀತಿ ಇಷ್ಟೊಳಗೆ ಬರ್ತಿತ್ತು ಎಂಬುದು ನಮ್ಮದು ಕೂಡ ಒಂದು ಆಶಾಭಾವನೆ. ಈಗ ರಾಜಕೀಯ ವ್ಯಕ್ತಿಗಳಾಗ್ಲಿ ಅಥವಾ ಚಿತ್ರರಂಗದವರಾಗ್ಲಿ ಧುಮುಕಿದಾಗ ಕೆಲವು ವಿಚಾರಗಳು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದು ವೇಗ ಪಡ್ಕೊಳ್ಳುವಂತದ್ದು ನಿಜ. ಅದರಿಂದ ಅವರು ಕೂಡ ಮುಂದಿನ ದಿನಗಳಲ್ಲಿ ಕೈಜೋಡಿಸಬೇಕು ಮತ್ತು ಈ ಕ್ರೀಡೆಯನ್ನು ಉಳಿಸುವಲ್ಲಿ ಎಲ್ಲರ ಪ್ರಯತ್ನಗಳು ಬೇಕು. ಯಾಕಂತ ಹೇಳಿದ್ರೆ ಜಲ್ಲಿಕಟ್ಟು ಅಥವಾ ಇನ್ಯಾವುದೇ ಹೋರಿ ಹಾಯಿಸುವಂತ ವಿಚಾರಗಳಿಗೆ ಬಂದಾಗ ಎಲ್ಲಕ್ಕಿಂತಲೂ ಆಕರ್ಷಣೀಯವಾದ ಮತ್ತು ಹೆಚ್ಚು ಇದರಲ್ಲಿ ಆಕರ್ಷಣೆ ಇರುವಂತದ್ದು ಮತ್ತು ಹೆಚ್ಚು ಜನರ ಜೀವನಾಡಿ ಆಗಿರುವಂತದ್ದು ಕಂಬಳ. ಕಂಬಳ ಅಂತ ಹೇಳಿದ್ರೆ ನೀವು ಆ ಓಟದವನ್ನು ನೀವು ಕೂಡ ಮಾಧ್ಯಮಗಳು ನೋಡ್ತಾ ಇದ್ರಿ, ಹೆಚ್ಚು ಎಂಜಾಯ್ ಮಾಡ್ತೀರಿ ಅದನ್ನೆಲ್ಲ. ಎಸ್ ಒಂದು ವಿರಾಮ ತಗೊಳ್ಳೋಣ, ಕಂಬಳ ಬಿಕ್ಕಟ್ಟು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ಬ್ರೇಕ್ ನಂತರ ಮತ್ತೊಮ್ಮೆ ಕಂಬಳ ಬಿಕ್ಕಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಏನು ಕಂಬಳವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟದ ಜೊತೆಗೆ ಒಂದು ಜನಾಂದೋಲನ ಕೂಡ ಆಗಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮಟ್ಟದ ಏನು ಸಂಘಟನೆಗಳಿವೆ, ಸಂಘ ಸಂಸ್ಥೆಗಳಿವೆ. ಸೊ ಎಷ್ಟರ ಮಟ್ಟಿಗೆ ಬೆಂಬಲ ಸಿಕ್ಕಿದೆ ಅಂತ? ಅಲ್ಲ, ಇದರಲ್ಲಿ ಕಂಬಳದ ಮೇಲೆ ಅಭಿರುಚಿ ಇರುವಂತ ರೈತಾಪಿ ಜನ ಮತ್ತು ಅದರ ಜೊತೆಯಲ್ಲಿ ನಮ್ಮ ವೀಕ್ಷಕರಾಗಿ ಏನು ಬರ್ತಾರೆ, ಕಂಬಳವನ್ನು ನೋಡಲಿಕ್ಕೆ ಬರ್ತಾರೆ, ಅಭಿಮಾನದಿಂದ ಬರ್ತಾರೆ, ಪರವರಿಂದ ಬರ್ತಾರೆ, ಬೇರೆ ಬೇರೆ ವಿದೇಶಗಳಿಂದ ಬರ್ತಾರೆ, ಇವರೆಲ್ಲ ನಮ್ಮ ಜೊತೆಗಿದ್ದಾರೆ. ನಾವು ಯಾವ ಕಾರ್ಯಕ್ರಮಕ್ಕೆ ನಾವು ಅವರ ಬೆಂಬಲಗಳು ಇದ್ದಾರೆ. ಜೊತೆಯಲ್ಲಿ ಅವತ್ತು ನೀವು ನೋಡ್ತೀರಿ, ಲಕ್ಷಾಂತರ ಜನ ವೀಕ್ಷಣೆ ಮಾಡುವಂಥದ್ದು ಅತ್ಯಂತ ಅದ್ಭುತವಾದ ಒಂದು ಕಂಬಳ ಕೂಟ ಇದು. ಇದರಲ್ಲಿ ಒಂದು ಅಪಾಯ ಇರುವಂಥದ್ದೇನಂತೇಳಿದರೆ, ಒಂದು ವೇಳೆ ಈ ಕಂಬಳ ಕ್ರೀಡೆಗೆ ಇವತ್ತು ಈವರೆಗೆ ತಾಳ್ಮೆಯಿಂದ ಇದ್ದಾರೆ ಎಲ್ಲ ಜನ, ನಮ್ಮ ಕರಾವಳಿ ಜನ ತಾಳ್ಮೆಯಿಂದ ಇದ್ದಾರೆ, ಒಂದು ವರ್ಷ ಏನಾದರೂ ಇದು ಮತ್ತೆ ಇದು ಇಲ್ಲ ಅಂತಾದರೆ ಜಲ್ಲಿಕಟ್ಟಿಗೆ ಯಾವ ರೀತಿ ಆಕ್ರೋಶದಿಂದ ಇದ್ದಾರೆ ಆ ರೀತಿ ಎದ್ದೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಒಂದನೇದಾಗಿ. ಎರಡನೇದಾಗಿ ನಿಮಗೆ ಗೊತ್ತಿದೆ, ಕೃಷಿ ಯಂತ್ರೀಕರಣವಾಗಿ ಕೃಷಿಗೆ ಎಲ್ಲ ಟಿಲ್ಲರ್ಗಳು ಯಂತ್ರಗಳು ಬಂದಿವೆ, ಕೃಷಿಗಾಗಿ ಹೆಚ್ಚಾಗಿ ನಮ್ಮ ಈ ಕೈಕೋಣಗಳು ಬೇಕಾಗುವುದಿಲ್ಲ, ಹೆಚ್ಚಾಗಿ ಉಪಯೋಗ ಆಗುವುದಿಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲಾದರೂ ಎತ್ತುಗಳನ್ನು ಸ್ವಲ್ಪ ಉಪಯೋಗ ಮಾಡಿದ್ರು ಕೂಡ ಮೊದಲು ಹಿಂದಿನ ವರ್ಷಗಳಲ್ಲಿ ಎಷ್ಟು ಉಪಯೋಗ ಮಾಡ್ತಿದ್ರಿ ಕೋಣಗಳನ್ನು ಕೃಷಿಗೋಸ್ಕರ ಅಷ್ಟು ಉಪಯೋಗ ಮಾಡ್ತಾ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ.
ಇವತ್ತು ಬೈಲವಂಗಳಿಂದ ಇರ್ಬೋದು, ಹುಬ್ಳಿ ಕಡೆಯಿಂದ ಇರೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಮರಿ ಗಂಡು ಮರಿ ಕೋಣಗಳ ಗಂಡು ಮರಿ ಈ ಕಡೆ ನಮಗೆ ಕೋಣಗಳನ್ನು ಸಾಕಲಿಕ್ಕೆ ಒಂದು ಮೂಲಕ ಬರ್ತವೆ. ಏನಾದರೂ ಈ ಕಂಬಳ ಕ್ರೀಡೆ ನಿಂತು ಹೋದರೆ, ಕಂಬಳ ಕ್ರೀಡೆಗೆ ಈ ಕೋಣಗಳ ಉಪಯೋಗ ಇಲ್ಲ ಅಂತಾದರೆ ಬಹುಶಃ ಇದು ಹಿಂಸೆ ಅಂತ ಹೇಳ್ತಾರಲ್ಲ, ಇದಕ್ಕೇನು ದೊಡ್ಡ ಹಿಂಸೆ ಆಗುವಂಥದ್ದು ಏನಂತೇಳಿದರೆ ಈ ಕಂಬಳ ಕೋಣದ ಮರಿಗಳನ್ನು ಮರಿಕೋಣಗಳನ್ನು ನೇರವಾಗಿ ಮತ್ತೆ ನಮ್ಮ ಕರ್ನಾಟಕ ಗಡಿಯಿಂದ ಬೇರೆ ಕಡೆ ಕಳಿಸುವಂಥ ಒಂದು ಜಾಲ ನಿರ್ಮಾಣ ಆಗ್ಬೋದು. ಯಾತಕ್ಕೋಸ್ಕರ ಅಕ್ರಮ ಸಾಗಾಣಿಕೆಯ ಇರುವಂಥ ಕೋಣಗಳು ಕಂಬಳ ಕೋಣಗಳ ಜೊತೆಗೆ ಬರುವಂತ ಮರಿಕೋಣಗಳನ್ನ ಒಟ್ಟಿಗೆ ಸಾಗಿಸಿ ಒಂದು ಅಕ್ರಮವನ್ನು ಯೋಚಿಸುವಂತ ಒಂದು ಜಾಲ ನಿರ್ಮಾಣ ಈಗಾಗಲೇ ಇದೆ, ಕೆಲವು ಕಡೆ ಇದೆ. ನಾವು ನೋಡ್ತೀರಿ, ಪೊಲೀಸರು ಹಿಡಿತಾರೆ ಅಲ್ಲಲ್ಲಿ ಗೋ ಸಾಗಣೆ. ಸರ್, ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ನಮಸ್ತೆ ಹೇಳಿ ಸರ್. ಕಂಬಳ ಬಿಕ್ಕಟ್ಟಿನ ಬಗ್ಗೆ ಮಾತಾಡುವಾಗ ಇವಾಗ ನಮ್ಮ ಹೈಕೋರ್ಟ್ ಅಲ್ಲಿ ನಮ್ಮ ಇದು ಕೇಸ್ ಫೈಲ್ ಆಗ್ತಾ ಇದೆ, ಹಿಯರಿಂಗ್ ಆಗ್ತಾ ಇದೆ. 30ನೇ ತಾರೀಕಿಗೆ ನಮ್ಗೆ ಡೇಟ್ ಕೊಟ್ಟಿದ್ದಾರೆ. ಓಕೆ, ಎಸ್ ಹೇಳ್ತಾ ಇದ್ರು ರವೀಂದ್ರ ಸರ್ ಕೂಡ 30ಕ್ಕೆ. ಹೌದು, ಜಲ್ಲಿಕಟ್ಟು ಅಂದ್ರೆ ಜಲ್ಲಿಗೆ ಈಗ ನಮಗೆ ಇಲ್ಲಿಗೆ ಸಮಸ್ಯೆ ಆದದ್ದು ಜಲ್ಲಿಕಟ್ಟಿನಿಂದ. ಓಕೆ, ಅಲ್ಲಿವರೆಗೆ ನಮ್ಗೆ ಸಮಸ್ಯೆ ಆಗ್ಲಿಲ್ಲ. ಎಸ್, ಅವರ ಈಗ ನಮ್ದು ಬೊಫೆಲೋ ಇದೆಯಲ್ಲ, ಜಲ್ಲಿ ಕಮಲದಲ್ಲಿ ಉಪಯೋಗ ಮಾಡುವ ಬೊಫೆಲೋ, ಎಲ್ಲೂ ಬ್ಯಾನ್ ಇಲ್ಲ. ಓಕೆ, ಈಗ ಆದ್ರೆ ನಮ್ಮ ವಿರೋಧದವರು ಇವಾಗ ಪ್ರಾಣಿ ಸಂಘದವ್ರದ್ದು ವಾದ ಏನಂತ ಹೇಳಿದ್ರೆ, ಬುಲ್ ಮತ್ತು ಬೊಫೆಲೋ ಒಂದೇ ಕ್ಯಾಟಗರಿ ಸೇರಿದ್ದು, ಬೊವಿಡಿಯೇ ಫ್ಯಾಮಿಲಿಗೆ ಸೇರಿದ್ದು, ಆದ್ರಿಂದ ಅದಕ್ಕೆ ಬಂದ ನ್ಯಾಯ ಇದು ಕೂಡ ಬರ್ಬೇಕಂದ್ರೆ ಅವ್ರದ್ದು ವಾದ ದೇಹ ರಚನೆ ಒಳಗೆ ಆಗಿದೆ ಅಂತ ಹೇಳಿ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಇವಾಗ ಸುಗ್ರೀವಾಜ್ಞೆ ಆಗಿ ಅದು ಫ್ರೀ ಆದ್ರೆ ಅದ್ರ ಇದು ತೆಗೆದು ಬಿಟ್ರೆ ಅವಾಗ ನಮ್ದು ಕೂಡ ಬೊಫೆಲೋ ಆಟೋಮೆಟಿಕ್ ಆಗಿ ಫ್ರೀ ಆಗ್ತದೆ. ನಮ್ಮ ಕಂಬಳಕ್ಕೆ ಸಂಪೂರ್ಣ ಮತ್ತೆ ಮುಂದಿನ ದಿನದಲ್ಲಿ ಯಾವುದೇ ಸಮಸ್ಯೆ ಬರಲಾರದು ಅಂತೇಳಿ ನಂದೊಂದು ಅಭಿಪ್ರಾಯ. ಎಸ್ ಸರ್, ಈ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದೊಮ್ಮೆ ನಮ್ಮ ಪರವಾಗಿ ಏನಾದ್ರು ಏನು ಆದೇಶಗಳು ಬಂದ್ರೆ ಆದಷ್ಟು ಮುಂದಿನ ದಿನಗಳೇನು ಬಹಳ ಕಡಿಮೆ ಅವಧಿ ಇದೆ, ಆ ಕಡಿಮೆ ಅವಧಿಯಲ್ಲಿ ಇರುವಂತಹ ಕಂಬಳಗಳನ್ನ ಪೂರೈಸಿಕೊಳ್ಬೇಕಾಗತ್ತೆ ನಾವು ಅಂತ. ಇಲ್ಲ, ಆತರ ಏನಿಲ್ಲ. ಅದಕ್ಕೆ ಒಂದು ಕಂಬಳ ಮಾಡ್ಬೇಕಂದ್ರೆ ಒಂದು 15ರಿಂದ 20 ದಿವಸ ಬೇಕು ಪೂರ್ವ ತಯಾರಿಗೆ. ಇವಾಗ ನಾವು ಇವಾಗ ನಾಳೆ ನಮ್ಗೆ ಕಂಬಳ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ನಾವು ಬರುವಾರದಲ್ಲಿ ಮಾಡುವಾಗಿಲ್ಲ. ಕಂಬಳಕ್ಕೆ ತುಂಬಾ ತಯಾರಿ ಬೇಕು, ಮಿನಿಮಮ್ ಒಂದು 15-20 ದಿವಸ ಬೇಕು. ಒಂದು 4 ಕಂಬಳ ಕಂಬೆ ಆಗ್ಬೋದು, ಆದ್ರೆ ಮುಂದಿನ ದಿನಗಳಲ್ಲಿ ಕ್ಲೀನ್ ಆಗ್ತದಲ್ಲ. ಎಸ್ ಎಸ್, ನಿಜ, ಖಂಡಿತ ಸರ್. ಎಸ್, ಧನ್ಯವಾದಗಳು ಸರ್. ಎಸ್, ನಾವು ಮಾತಾಡ್ತಾ ಇದೀವಿ ಸರ್. ಏನು ಈ ವಿಚಾರವಾಗಿ ನಾವು ಯೋಚನೆ ಮಾಡೋದಾದ್ರೆ ಏನು ಪೇಟಾ ಒಂದು ಅರ್ಥದಲ್ಲಿ ಏನು ಪ್ರಾಣಿ ಹಿಂಸೆ ಅನ್ನುವಂತಹ ಒಂದು ಕ್ಷುಲ್ಲಕ ಕಾರಣವನ್ನು ಕೊಡುತ್ತೆ ಅನ್ನೋದಾದ್ರೆ ಏನು ಗೋ ಸಂರಕ್ಷಣೆ ಗೋ ರಕ್ಷಣೆ ಅನ್ನುವಂತಹ ವಿಚಾರಗಳು ಬಂದಾಗ ನೀವು ಆಗ್ಲೇ ಹೇಳಿದ್ರೆ ಏನು ಓಮಿನಿ ಕಾರ್ಗಳಲ್ಲಿ ಕೆಲವು ದನಗಳನ್ನು ತುಂಬಿಕೊಂಡು ಹೋಗ್ಲಾಗ್ತದೆ. ಅದನ್ನು ನಿಲ್ಲಿಸಲಿಕ್ಕೆ ನಾವು ಏನ್ ಪ್ರಯತ್ನ ಮಾಡಬೇಕು, ಸಾಮೂಹಿಕವಾಗಿ ಮಾಡಬೇಕು. ಪೇಟಾದವರು ಇರ್ಬೋದು, ಸಾರ್ವಜನಿಕ ಇರ್ಬೋದು, ಅದನ್ನು ಮಾಡಬೇಕು ಮೊದಲು. ಹೌದು, ಖಂಡಿತ. ಇದು ಒಂದು ಮನರಂಜನಾತ್ಮಕವಾಗಿ ಮಾಡುವಂತದ್ದು ಮತ್ತೆ ನಮ್ಮ ಧಾರ್ಮಿಕ ಆಚರಣೆ ಮಾಡುವಂತದ್ದು, ಇದರಲ್ಲಿ ಅಷ್ಟು ದೊಡ್ಡ ಮಟ್ಟದ ಹಿಂಸೆಗಳನ್ನು ಕಾಣಬಾರದು. ನಾವು ಅದನ್ನು ಜನರ ಭಾವನೆಯೊಂದಿಗೆ ನಾವು ಬೆಸೆದು ಇರುವಂತ ಒಂದು ಕಾರ್ಯಕ್ರಮ, ಅದೊಂದು ಚಟುವಟಿಕೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಆ ರೀತಿಯಲ್ಲಿ ನೋಡ್ಬೇಕು. ವಿನಃ ಈ ರೀತಿಯಾಗಿ ನಾವು ಒಬ್ರಿಗೊಬ್ರು ತೊಂದರೆ ಕೊಡುವಂತ ರೀತಿಯಲ್ಲಿ ಮಾಡಬಾರ್ದು ಅನ್ನೋ ವಿನಂತಿಯನ್ನು ಕೂಡ ಪೇಟದವರಿಗೆ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಕರೆ ಇದೆ. ಹಲೋ 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 ಹಲೋ, ನಮಸ್ತೆ ಸರ್, ಹೇಳಿ. ಈಗ ಇದು ಕಂಬಳ ದೇಶದಲ್ಲಿ ಮೇಡಮ್ ಹೇಗೇಳಿದ್ರೆ, ಈಗ ಕಂಬಳದ ಎಂತ ಹೇಳಿದ್ರೆ, ನಾವೀಗ ನಮ್ದೊಂದು ಮಗುವಿನಾಗಿ ಸಾಕ್ತೇವೆ ಒಂದು ಕಂಬಳದ ಎತ್ತನ್ನು. ಅದನ್ನು ನಾವೀಗ ಒಂದು ಹೊಡಿತೇವೆ ಅಂತೇಳಿ ಅದಕ್ಕೆ ಈಗ ಪ್ರಾಣಿ ಹಿಂಸೆ ಹೇಳ್ತಾರೆ. ಅದೇ ನಮ್ಮ ಮಗು ಎಲ್ಲಾದ್ರೂ ಶಾಲೆಗೆ ಹೋಗಿ ಏನಾದ್ರೂ ಒಂದು ತಪ್ಪು ಮಾಡುವಾಗ ನಾವು ಹೊಡಿಯುವುದಿಲ್ವಾ? ಎಸ್, ನಿಜ ನಿಜ, ಖಂಡಿತ. ಹಾಗೇನೆ ನಾವು ಒಂದು ಎತ್ತನ್ನು ಹೊಡೆದ್ರೆ ಏನಾಗ್ತದೆ ಅಂತೇಳಿ, ಅದನ್ನು ಇಷ್ಟು ಎಸಿಯಲ್ಲಿ ಇಟ್ಟು ಇದೆಲ್ಲ ಅಂತೇಳಿ ಮಾಡಿ ಎಲ್ಲ ಮಾಡ್ತಾರೆ ಇಲ್ಲಿ. ಎಸ್, ನಿಜ ಸರ್. ಅದಕ್ಕೆ ನಾವು ಹೊಡೆದದ್ದು ಹೇಗೆ ತಪ್ಪಾಗ್ತದೆ? ಎಸ್, ಖಂಡಿತ. ಇಂತಹ ವಿಚಾರಗಳು ಪೇಟೆದಂತಹ ಎನ್ಜಿಒಗಳಿಗೆ ಕಾಣಿಸ್ತಿಲ್ಲ ಅನ್ನೋದು ನಿಜಕ್ಕೂ ಖೇದಕರ ಸಂಗತಿ. ಅಲ್ಲ ಅಂದ್ರೆ ಇದು ಬೇಕಂತಲೇ ಗವರ್ಮೆಂಟ್ ಮತ್ತು ಇವರೀಗ ಪ್ರಾಣಿ ದಯ ಸಂಘದವರು ಹೇಳ್ತಾರೆ, ಅವ್ರು ಬಂದೇನು ಸಾಕುದಿಲ್ಲ. ಈಗ ಹೊಡಿಯುದು ಯಾರು? ಅದಕ್ಕೆ ಹೊಡಿಯುದು, ಅದಕ್ಕೆ ನಮ್ಮವರೇ ಹೊಡಿಯುದು. ಈಗ ನಾವೇ ಸಾಕುದು, ನಾವೇ ಹೊಡಿತೇವೆ. ಅವ್ರು ಹೊಡಿತಾರೆ, ನಾವು ಬಿಡ್ತೇವೆ ಅವರಿಗೆ. ಎಸ್, ನಿಜ ಸರ್, ನಿಜ ನಿಜ. ಹಾಗಿರುವಾಗ ಅದಕ್ಕೆ ಅವ್ರು ಮಾತಾಡುವವರು ಯಾರು ಅಂತೇಳಿ.
ಪ್ರಾಣಿ ದಯ ಪ್ರಾಣಿ ದಯ ಅಂತೇಳಿ ಇವರೆಲ್ಲ ಬರ್ತಾರೆ, ಹೀಗೆಲ್ಲ ಮಾಡ್ತಾರೆ. ನಮ್ದೀಗ ಇದು ಕರ್ನಾಟಕದಕ್ಕೆ ಇದಕ್ಕೆ ಇನ್ನೊಂದು ಏನ್ ಹೇಳಿದ್ರೆ, ಜಗ್ಗೇಶ್ ಅವರು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಗೆ, ಬೇರೆಯವರು ಯಾರು ಬೇಕಾಗಿಲ್ಲ ನಮ್ಗೆ. ಇದು ದಕ್ಷಿಣ ಕನ್ನಡಕ್ಕೆ ನಾವೇ ಹೋರಾಟ ಮಾಡ್ಬೇಕು ಇದನ್ನೊಂದು ಒಟ್ಟಾಗಿ. ಎಸ್, ನಿಜ. ದಕ್ಷಿಣ ಕನ್ನಡಿಗರಿಗೆ ಏನು ಒಂದಾಗಿ ಈ ನಿಟ್ಟಿನಲ್ಲಿ ನೋಡಿ, ಈಗ ಬೇರೆ ಎಲ್ಲ ವಿಚಾರದಲ್ಲೆಲ್ಲ ಇರ್ತಾರೆ, ನಾವೀಗ ದಕ್ಷಿಣ ಕನ್ನಡದವರು ಬೇರೆನೆ, ಬೆಂಗಳೂರಲ್ಲಿ ಏನಾದ್ರು ಕನ್ನಡ ಪರವಾಗಿ ನಾವು ಇರುವುದಿಲ್ಲ ಅಂತೇಳಿ ಇರ್ತೇವೆ. ಎಸ್, ಹಾಗೆ ಈಗ ಅವರಿಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಹೇಳುವಾಗ ನಾವು ಅದನ್ನು ತಗೊಂಡು ನಾವೇ ಹೋರಾಟ ಮಾಡ್ಬೇಕು. ಎಸ್, ನಿಜ ನಿಜ, ಖಂಡಿತ. ಹಾಗೆ ಈಗ ಎಷ್ಟು ಹೇಳಿದ್ರೆ ಈಗ ನಮ್ಗೆ ಒಂದು ಮಗುವಿನ ಹಾಗೆ ಏನಲ್ಲ, ನಾವು ಸಾಕ್ತೇವಲ್ಲ ಒಳ್ಳೆ ರೀತಿಯಲ್ಲಿ ಅದಕ್ಕೆ. ವರ್ಷ ಪೂರ್ತಿ ಮಗುವಿನಂತ ಸಾಕುವ ಕೋಣವನ್ನ ವರ್ಷಕ್ಕೊಮ್ಮೆ ಎಲ್ಲ ಒಂದ್ಸಲ ಓಡಿಸಿದ ತಕ್ಷಣ ಏನಾದ್ರೂ ತಪ್ಪು ಮಾಡುವಾಗ ಒಂದೆರಡು ಹೊಡಿಲೇಬೇಕಲ್ಲ. ಎಸ್, ಖಂಡಿತ. ಈಗಿಂದ ತಪ್ಪು ಮಾಡದೆ ಹೊಡಿತೇವಾ ಅದಕ್ಕೆ? ಈಗ ಒಂದು ನಮ್ಮ ಮಗುವಿಗೆ ಹೊಡಿದೇವೆ ಹೇಳಿದ್ರೆ ಅದು ತಪ್ಪಾಗ್ತದ? ಎಸ್, ನಿಜ ಸರ್, ನಿಜ ನಿಜ. ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಖಂಡಿತ, ಮನೆಯ ಮಕ್ಕಳನ್ನ ಸಾಕುವ ಹಾಗೆ ನಾವು ಸಾಕುವಂತದ್ದು. ಬಹುಶಃ ನಮ್ ಕೆಲವು ಯಜಮಾನರುಗಳು ಮಕ್ಕಳಿಗಿಂತ ಅವನ್ನೇ ಜಾಸ್ತಿ ಪ್ರೀತಿ ಮಾಡುವಂತದ್ದು. ಮನೆಯಲ್ಲಿರುವುದಕ್ಕಿಂತ ಕಂಬಳ ಸಂದರ್ಭದಲ್ಲಿ ಹಟ್ಟಿಯಲ್ಲಿ ಇರ್ತಾರೆ, ಅವಳಿಗೆ ಫುಡ್ ಹಾಕುವಂತ ಜಾಗದಲ್ಲಿ ಇರ್ತಾರೆ. ಈ ರೀತಿಯ ಒಂದು ಸಂಬಂಧಗಳಿರ್ತವೆ. ದೂರದ ಊರಿಂದ ಆ ಕಂಬಳಗೋಸ್ಕರ, ಕ್ರೀಡೆಗೋಸ್ಕರ ನನ್ನ ಮನೆಯ ಕೋಣ ಓಡ್ತದೆ, ಇವತ್ತು ನನ್ನ ಮನೆಯ ಕಂಬಳ ಕೋಣ ಪಾರ್ಟಿಸಿಪೇಟ್ ಮಾಡ್ತದೆ, ಆ ಕಂಬಳಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ದೃಷ್ಟಿಕೋನ ಇಟ್ಕೊಂಡು ದೂರದ ಊರಿಂದ ಬರುವರಿರ್ತಾರೆ. ಅದರಿಂದ ತುಂಬಾ ಒಂದು ಅವಿನಾಭಾವ ಸಂಬಂಧ ಇರುವಂತ ಒಂದು ಕ್ರೀಡೆ. ಅದರಿಂದ ಇದನ್ನು ನಾವು ಬೆಳೆಸಬೇಕು, ಉಳಿಸಬೇಕು, ಮುಂದಿನ ಜನಾಂಗಕ್ಕೆ ಅದರ ಪರಿಚಯ ಆಗಬೇಕು. ಅದನ್ನು ಈಗಲೇ ನಾವು ಅರ್ಧದಲ್ಲಿ ಇದು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತೇಳಿದ್ರೆ ಪೇಟದವರಿಗಾಗಲಿ, ಇನ್ಯಾವುದೋ ಪ್ರಾಣಿಕ ದಯ ಸಂಘಗಳಿರ್ಬೋದು, ಮಾಡಲಿಕ್ಕೆ ಇನ್ನಷ್ಟು ಕೆಲಸಗಳಿದೆ. ಈ ದೇಶದಲ್ಲಿ 10 ಹಲವು ಕೆಲಸಗಳಿದೆ. ಪ್ರಾಣಿಗಳನ್ನು ಸಾಕಣೆ ಮಾಡ್ಬೋದು, ಯಾವ ಪ್ರಾಣಿಗಳಿಗೆ ರೋಗ ಇದೆ ಅವುಗಳನ್ನು ಸಾಕಿ ಸಲಹಬಹುದು, ಅಥವಾ ಇವತ್ತು ನಮ್ಮ ಏಜ್ ಆದಂತ ವಯಸ್ಸಾಗಿರುವಂತ ದನಕರುಗಳಿದೆ, ವ್ಯಕ್ತಿಗಳಿರ್ಬೋದು, ಅವ್ರ ಉಪಯೋಗ ಬರೋದು, ಅವಕ್ಕೆಲ್ಲ ಪ್ರಾಣಿ ದಯ ಸಂಘದವರು ಏನಾದರೂ ಒಂದು ವ್ಯವಸ್ಥೆ ಪುನರ್ವಸತಿ ವ್ಯವಸ್ಥೆ ಮಾಡಿ ಮಾಡ್ಬೋದು. ಇದೆಲ್ಲ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅಷ್ಟು 10-6 ಇದೆ. ಇದು ಒಳ್ಳೆ ರೀತಿಯಲ್ಲಿರುವಂತಹ ಪ್ರಾಣಿಗಳನ್ನು ಒಳ್ಳೆ ಮುದ್ದು ಮಾಡಿ ಸಾಕಿ ಅವುಗಳ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಮನೋರಂಜನೆ ಮಾಡುವಂತವರಿಗೆ ತೊಂದರೆ ಕೊಡುವುದನ್ನು ಸರ್ವತವಾಗಿ ಯಾರು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ, ಮುಂದೆ ಮಾಡಲೂಬಾರ್ದು. ಮುಂದಿನ ದಿನಗಳಲ್ಲಿ ಅವರು ಕೂಡ ಅದನ್ನು ಮನವರಿಕೆ ಮಾಡ್ಕೋಬೇಕು. ನಾವು ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ವಿನಃ ಇನ್ನೊಬ್ಬರಿಗೆ ಒಳ್ಳೆ ರೀತಿ ಮಾಡುವವರಿಗೆ ತೊಂದರೆ ಕೊಡಬಾರ್ದು. ಒಳ್ಳೆ ರೀತಿ ಏನ್ ಮಾಡ್ತಾ ಇದ್ರೆ, ಇವತ್ತು ಕಂಬಳ ಕ್ರೀಡೆ ಎಂಬುದಂತೂ ಅತ್ಯಂತ ಆಕರ್ಷಕವಾಗಿರುವಂತ ಒಂದು ಕ್ರೀಡೆ. ಅದನ್ನು ಉಳಿಸಬೇಕು, ಬೆಳೆಸಬೇಕು, ಅದಕ್ಕೆ ಯಾರು ತೊಂದರೆ ಕೊಡಬಾರ್ದು. ಮುಂದಿನ ದಿನಗಳು ನಡಿಬೇಕೆಂಬುದೇ ನಮ್ಮ ಆಶಯ. ಅದಕ್ಕೆ ಎಲ್ಲರೂ ಸಹಕರಬೇಕು. ನೀವು ಹೇಳಿದ ಹಾಗೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ, ಅದು ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಚಿತ್ರನಟರಿರ್ಬೋದು, ಯಾರೇ ಇರ್ಬೋದು, ಬಹುತೇಕ ಎಲ್ಲರೂ ಇಲ್ಲಿ ಬಂದು ಭಾಗವಹಿಸಲಾದ್ರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಂಬಳ ಕ್ರೀಡೆಯನ್ನು ಆಹ್ವಾನಿಸಿದ್ದಾರೆ, ಬಂದು ನೋಡಿದ್ದಾರೆ, ಚಿತ್ರಗಳ ಮೂಲಕ ಇಲ್ಲಾದ್ರೆ ನಮ್ಮ ಮಾಧ್ಯಮದ ಮುಖ ನೋಡಿದ್ದಾರೆ. ನೋಡುವಾಗ ಅದರ ಶಿಸ್ತು ಗೊತ್ತಾಗ್ತದೆ, ಅದಕ್ಕೆ ಯಾವ ರೀತಿ ಮಾಡ್ತಾರೆ, ಅಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಅಲ್ಲಿ ನಾವು ಸಂಘಟಕರು ಮಾಡ್ತೇವೆ ನೋಡಿದ್ದಾರೆ. ಅಷ್ಟು ಶಿಸ್ತಬದ್ಧವಾಗಿರೋ ನಮ್ಮದಲ್ಲಿ ನಮ್ಮ ಕಡಂಬರು ಹೇಳಿದಾಗೆ, ಮಕ್ಕಳ ಬಳಿ ಸೀತಾರಾಮ್ ಹೇಳಿದಾಗೆ, ಯಾವುದೇ ಅಪಾಯಕರವಾದ ವಿಚಾರಗಳಿಲ್ಲ, ಯಾವುದೇ ತೊಂದರೆಗಳಾಗಿಲ್ಲ, ಯಾವುದೇ ಸಾವು ನೋವು ನಮ್ಮ ಕಂಬಳಗಳು ಆಗಿಲ್ಲ. ನಾವು ಕಣ್ಣಾರೆ ನೋಡಿದ್ದೇವೆ, ಯಾರಾದರೂ ಅಡಿಗೆ ಬಿದ್ದರೆ, ಒಬ್ಬ ಅವ್ರ ಜೊತೆಗಿರುವಂಥ ಸಹಚರರು ಯಾರಾದರೂ ಅಡಿಗೆ ಬಿದ್ದರೆ ಆ ಕಂಬಳ ಕೋಣ ಅದನ್ನು ಅವರನ್ನು ಮೆಟ್ಟದೆ ಜಂಪ್ ಮಾಡಿ ಮುಂದೆ ಸಾಗಿರುವಂಥ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಅಥವಾ ಅದು ಮಂಜೊಟ್ಟಿಗೆ ಬಂದಾಗಲಿ ಯಾವುದೇ ರೀತಿ ಹಾನಿ ಮಾಡಿಲ್ಲ, ತನ್ನ ಯಜಮಾನನಿಗಾಗಲಿ ತನ್ನ ಜೊತೆಗಿರುವಂಥ ಸಹಚರರು ಇಟ್ಕೊಳ್ಳೋರಿವರು ಓಡಿಸುವವರಿಗೆ ತೊಂದರೆ ಮಾಡೋದಿಲ್ಲ. ಆ ರೀತಿಯಾಗಿ ಅದನ್ನು ಪಲಗಿಸ್ತಾರೆ, ಸಾಕ್ತಾರೆ, ಅದು ಒಳ್ಳೆ ರೀತಿಯಲ್ಲಿ ಬೆಳ್ಕೊಳ್ತದೆ. ಮಾನವನ ರೀತಿಯಲ್ಲಿ ಕೆಲವಾಗಿ ಗೊತ್ತಾಗ, ನಾವು ಹೇಳಿದ ವಿಚಾರಗಳು ಗೊತ್ತಾಗ್ತದೆ. ಒಂದು ಮಲಗಂದ್ರೆ ಮಲಗುವಂಥದ್ದು, ಎದ್ದೇಳಂದ್ರೆ ಎದ್ದೇಳುವಂಥದ್ದು, ಮುಂದೆ ಹೋಗೋದು ಮುಂದೆ, ಈ ರೀತಿ ನಮ್ಮ ಭಾಷೆಗಳನ್ನು ಕೂಡ ಅದು ಕಲಿತದೆ ಜೊತೆಯಲ್ಲಿ ಇದ್ದುಕೊಂಡು, ಆ ಸಂಬಂಧಗಳು ಇರ್ತವೆ. ಅದರಿಂದ ಒಂದು ಭಾವನಾತ್ಮಕ ಸಂಬಂಧ ಕೋಣದ ಮುಂದೆ ಇರ್ತದೆ, ಆ ಕಂಬಳ ಕೋಣ ಜೊತೆ ನಮ್ದು ಇರ್ತದೆ, ಅದಕ್ಕೆ ಹೆಸರಿಡ್ತೇವೆ, ಒಳ್ಳೆ ಹೆಸರಿರ್ತೇವೆ, ಆ ಹೆಸರಿರುತ್ತೆ ನಮ್ಗಿರುವಂತ ಹೆಸರನ್ನು ಅದಕ್ಕೆ ಇರ್ತದೆ. ಕಂಬಳದಲ್ಲಿ ಮಾಡ್ತಾರಂತ ಅಲ್ಲಿಯ ಕಾಟಿ, ಇಲ್ಲಿಯ ಇನ್ನೊಬ್ಬ ಚೆನ್ನ, ಈ ಥರ ಒಳ್ಳೆ ಹೆಸರುಗಳು ಜನರ ಬಾಯಲ್ಲಿ, ಬಸ್ ಕಂಡಕ್ಟರ್ಗಳಿರ್ಬೋದು, ಅಲ್ಲಿ ವೀಕ್ಷಕರು ಇರ್ಬೋದು, ಹೋಗೋರು ಬರೋರ ಹೆಸರಲ್ಲಿ ಬಾಯಲ್ಲಿ ಹೆಸರಿರ್ತದೆ, ಒಂದು ಒಳ್ಳೆ ಹೆಸರು ಮಾಡಿದಂತ ಕೋಣದ ಹೆಸರು ಇರ್ತದೆ. ಆ ರೀತಿ ಇರುವಂತ ಒಂದು ಕ್ರೀಡೆಯನ್ನ ಉಳಿಸಬೇಕೆಂಬುದೇ ನಮ್ಮ. ಖಂಡಿತ ಸರ್, ಇಷ್ಟೊತ್ತು ಬಂದು ಕಂಬಳದ ವಿಚಾರವಾಗಿ ವಿಸ್ತಾರವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದೀರಾ. ಈ ನಿಟ್ಟಿನಲ್ಲಿ ಕಾನೂನು ಹೋರಾಟ ಇನ್ನಷ್ಟು ವೇಗ ಪಡ್ಕೊಳ್ಳಿ, ನಮ್ಗೆ ಜಯ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಧನ್ಯವಾದಗಳು ಸರ್ ಇಷ್ಟೊತ್ತು ಬಂದು ನಮ್ಮ ಜೊತೆ ಮಾತಾಡಿದಕ್ಕೆ. ಖಂಡಿತ, ಕಂಬಳವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ದೊಡ್ಡ ಆಂದೋಲನ ಸೃಷ್ಟಿಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಒಂದಾಗಬೇಕಾಗಿದೆ. ಒಗ್ಗಟ್ಟಿನಲ್ಲಿ ನಮ್ಮ ಜನಪದೀಯ ಧಾರ್ಮಿಕ ಕ್ರೀಡೆಗಳನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ, ನಮ್ಮ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳ ಉಳಿವಿಗೋಸ್ಕರ ನಾವು ಹೋರಾಡುವಂತಹ ಅನಿವಾರ್ಯತೆ ಇದೆ. ಈ ವಿಚಾರವಾಗಿ ನಮಗೆ ಜಯ ಸಿಗಲಿ, ನಮ್ಮ ಸಂಸ್ಕೃತಿಗಳು ಉಳಿಯಲಿ ಅನ್ನುವಂತಹ ಅಭಿಲಾಷೆ ಸ್ಪಂದನ ವಾಹಿನಿಯದ್ದು. ಇಲ್ಲಿಗೆ ಕಂಬಳ ಬಿಕ್ಕಟ್ಟು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ
ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.